ಮೈಸೂರಿಗೆ ನಾನು ಹೊಸಬ ಅಲ್ಲ. ನನಗೆ ಸುಮಾರು 45 ವರ್ಷಗಳ ಹಿಂದೆ ಈ ಜಾಗದಲ್ಲೆಲ್ಲ ಓಡಾಡಿ ಸಂತೋಷಪಟ್ಟ ನೆನಪಿದೆ. ನನಗೆ ಮೈಸೂರಿನ ಜನರನ್ನ ನೆನೆಸಿಕೊಂಡಾಗ ವ್ಯಾಸಭಾರತದಲ್ಲಿ ಕೇತುಮಾಲಾ ಅಂತ ಒಂದು ಪ್ರದೇಶ ಇದೆ. ಆ ಕೇತುಮಾಲಾ ಪ್ರದೇಶ ಜನ ಹೇಗಿರ್ತಾರೆ ಅನ್ನೋದನ್ನ ವ್ಯಾಸರು ಹೇಳ್ತಾರೆ. ಏನಂದ್ರೆ ಅವರು ನಿರಾಮಯ ವೀತಶೋಕ, ವೀತಶೋಕ ಅಂದ್ರೆ ದುಃಖ ಇಲ್ಲದವರು, ನಿರಾಮಯರಾದವರು. ಇದು ಬಹಳ ಮುಖ್ಯ. ನಿತ್ಯಂ ಮುದಿತ ಮಾನಸ, ನಿತ್ಯಂ ಮುದಿತ ಮಾನಸ, ಸದಾ ತಮ್ಮ ಮನಸ್ಸನ್ನ ಪ್ರಫುಲ್ಲಗೊಳಿಸಿಕೊಂಡು ಇರುವಂತಹ ಜನ, ಒಳ ಮನಸ್ಸನ್ನ ಒಳ ಬಗೆಯನ್ನ ಆರಳಿಸಬಲ್ಲಂತಹ ಜನ ಅನ್ನೋ ಮಾತು ಬರ್ತದೆ. ಇನ್ನೊಂದು, ಜಾಯಂತೆ ಮಾನವ ತತ್ರ, ಅಲ್ಲಿರೋ ಜನ ನಿಸ್ತಪ್ತ ಕನಕ ಪ್ರಭಾ, ಅಗ್ನಿ ಶುದ್ಧವಾದ ಚಿನ್ನದಂತೆ ಇರುವಂತಹ ಜನ ಅಂತ ಹೇಳಿ. ನಾನು ಮಹಾರಾಜ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ನನ್ನ ಗುರುವರ್ಗದವರನ್ನ ನೋಡಿದಾಗ, ಆ ಗುರುವರ್ಗದವರಿಗೆ ಹಿರಿಯರಾಗಿದ್ದ ಹಿಂದಿನ ಗುರುಗಳ ವಿಚಾರವನ್ನ ನಾನು ಅವರಿಂದ ಕೇಳ್ತಾ ಇದ್ದಾಗ ನನಗೆ ಕೇತುಮಾಲ, ಮೈಸೂರು ಎರಡೂ ಒಂದೇ ಅನಿಸುತ್ತೆ. ಅಂತಹ ಒಂದು ಪ್ರದೇಶಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೇನೆ. ಸಹೃದಯರಿಗೆ ನಮಸ್ಕಾರ. ನನ್ನ ಮೂರು ಉಪನ್ಯಾಸಗಳಲ್ಲಿ ನಾನು ಇವತ್ತು ವ್ಯಾಸ ಮತ್ತೆ ಕುಮಾರವ್ಯಾಸ, ಇಲ್ಲಿ ಬರತಕ್ಕ ಮೌಲ್ಯ ಚಿಂತನವನ್ನ ಕುರಿತು ಮಾತಾಡ್ತಾ ಇದ್ದೇನೆ. ನಾಳೆ ಕಾಳಿದಾಸನ ಮೇಘದೂತ, ಮೇಘ ಸಂದೇಶ ಅಂತ ಕೇಳಿದೀವಲ್ಲ, ಮೂಲ ಸಂಸ್ಕೃತದ ಮೂಲ ಕೃತಿಯನ್ನ ಕುರಿತು ಅಲ್ಲಿ ಬರತಕ್ಕಂತಹ ವಿವಿಧವಾದ ನಾನಾ ಬಗೆ ಒಂದು ಮಳೆ, ಕರ್ತುಂ ಯಚ್ಚ ಪ್ರಭವಸಿ ಮಹೀನ್ ಉಚ್ಛಲೀಂದ್ರಾಮ್ ಅವಂಧ್ಯಾಂ ತತ್ಸುತ್ವಾತೆ ಶ್ರವಣ ಸುಭಗಂ ಗರ್ಜಿತಂ ಮಾನಸೋತ್ಕಾಹ. ಮಳೆ ಮೋಡ ಅಂದ್ರೆ ಏನ್ರಿ, ಒಂದು ಸಲ ಗುಡುಗು ಬಿಟ್ರೆ ಭೂಮಿಯಲ್ಲಿ ಇರ್ತಕ್ಕ ಬಂಡೆಗಳ ಬದಿಯಲ್ಲಿ ಎಲ್ಲ ಹೂವುಗಳು ಅರಳ್ಕೊಂಡ್ಬಿಡ್ತಾವಂತೆ. ತತ್ಸುತ್ವ ಆ ಶಬ್ದ ಕೇಳ್ಬಿಟ್ರೆ ಸಾಕು, ಅದು ಕರ್ತುಂ ಯಚ್ಚ ಪ್ರಭವಸಿ ಮಹೀಂ. ಮಳೆಯ ವಿಚಾರ, ತುಂಬಾ ಮಳೆ ಇಲ್ಲದೆ ಸಾಯ್ತಾ ಇದ್ವಿ ನಾವು. ನಿಜವಾಗಿ ನನಗೆ ತುಂಬಾ ವ್ಯಥೆ ಆಗುತ್ತೆ. ಆ ಬೆಂಗಳೂರಿಂದ ಮೈಸೂರಿಗೆ ನಾನು ಬಂದಾಗ ಆ ಮಂಡ್ಯ ಜಿಲ್ಲೆಯ ಆ ಒಣ ಪ್ರದೇಶಗಳನ್ನ ಕಂಡಾಗ ನನ್ನ ಮನಸ್ಸು ತುಂಬಾ ಬೇರೆ ರೀತಿಯಲ್ಲಿ ಆರ್ದ್ರವಾಗ್ಬಿಡುತ್ತೆ. ಅದನ್ನ ನನ್ನ ಗುರುಗಳಾದ ಪ್ರಭುಶಂಕರಿಗೆ ಹೇಳಿದ್ರೆ ಅವರು, ನೀವು ಬೆಂಗಳೂರಿಂದ ಏನ್ ಮಹ, ನಾನು ಶಿವಮೊಗ್ಗದಿಂದ ಬರ್ತಾ ಇದ್ದೇನೆ, ಆ ದಾರಿಯಲ್ಲಿ ಆ ಪ್ರದೇಶಗಳ ಬರಡುತನವನ್ನು ನೋಡಿ, ಆ ಒಣ ರೀತಿಯನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಖೇದ ಆಯ್ತು ಅಂತಂದು. ಈ ಮಳೆ ಅನ್ನೋದು ಏನ್ ಮಾಡುತ್ತೆ, ಆ ಮೋಡಗಳ ವೈಶಿಷ್ಟ್ಯ ಏನು, ಪ್ರಕೃತಿಯೊಂದಿಗೆ ನಾವು ಹೇಗೆ ಸಾಧಾತ್ಮ್ಯವನ್ನ ಸಾಧಿಸ್ಕೊಳ್ಬಹುದು ಅನ್ನೋದನ್ನ ಕುರಿತು ನಾಳೆ ಹೇಳ್ತಾ ಇದ್ದೇನೆ. ನಾಡಿದ್ದು ನಮ್ಮ ಕನ್ನಡ ಕಾವ್ಯದ ಪರಿಸರದಲ್ಲಿ ಲೋಕಚಿಂತನ, ಅದು ಯಾವ ರೀತಿಯಲ್ಲಿ ಬಂದಿದೆ, ಸಾಮಾಜಿಕವಾದ ಚಿಂತನೆಗಳು ಆರೋಗ್ಯಕರವಾಗಿ ಸಾಗಿವೆಯೇ, ಆ ಚಿಂತನೆಯ ಎತ್ತರ ಯಾವುದು, ಇದನ್ನ ಕುರಿತು ನಾನು ಒಟ್ಟು ನನ್ನ ಮೂರು ಉಪನ್ಯಾಸಗಳಲ್ಲಿ ಇದು ಬರ್ತದೆ. ಇವತ್ತು ವೇದವ್ಯಾಸರನ್ನ ಕುರಿತು ನಾನು ಹೇಳಬೇಕಾಗಿತ್ತು. ಹಾಗೆ ಕುಮಾರವ್ಯಾಸ ನಮ್ಮ ಜಾನಪದ ಸತ್ವ ಅವನಲ್ಲಿ ಹೇಗೆ ಮೂಡಿದೆ, ವ್ಯಾಸರು ಯಾವ ರೀತಿ ತೆಗೆದುಕೊಂಡ್ರು, ಒಂದನ್ನು ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಕರೆಯೋದಾದ್ರೆ ಬಹಳ ಅದ್ಭುತ ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದ್ರೆ ಇನ್ನೊಂದು ನಮ್ಮ ನಾಡ ಗೀತೆ, ಈ ನಾಡಗೀತೆಯ ಕಂಠಮಾಧುರಿಯುವಾಗಲಿ ಆ ಶಾಸ್ತ್ರವನ್ನ ಬಿಟ್ಟರು ಕೂಡ ನೈವ ಶಾಸ್ತ್ರಂ ನಚ ಕ್ರಮ ಅನ್ನೋದ್ರಲ್ಲಿರೋ ಸ್ವಾತಂತ್ರ್ಯ ಯಾವ ಬಗೆಯದು, ಒಂದು ಉಸಿರು ಕಟ್ಟಿಸುವ ಶಾಸ್ತ್ರ ಪದ್ಧತಿ ಆದ್ರೆ ಇನ್ನೊಂದು ಅಂತರಂಗವನ್ನು ಅರಳಿಸುವ ರೀತಿಯದು. ಹೀಗೆ ಇವರಿಬ್ಬರ ಬಗ್ಗೆ ನಾನು ಹೇಳಬೇಕಾಗ್ತದೆ. ವೇದವ್ಯಾಸ ಒಬ್ಬ ವ್ಯಕ್ತಿ ಅಲ್ಲ, ಆಗೋಕ್ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಇತ್ತೀಚೆಗೆ ಒಬ್ಬರು ಪೆಂಡ್ಯಾಲ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ, ಅದು ನನಗೆ ಸಿಕ್ಕಿದ್ದು ಇತ್ತೀಚೆಗೆನೆ, ಅದು ಮೂರನೇ ಮುದ್ರಣ ಕೂಡ ಈಚೆಗೆ ಬಂದಿದೆ. ಅದು ಮಹಾಭಾರತ ಚರಿತ್ರಮು ಅಂತ ಹೇಳ್ಬಿಟ್ಟು ಅದರಲ್ಲಿ ವ್ಯಾಸರ ವಿಚಾರವಾಗಿ ಬಹಳ ದೀರ್ಘವಾದ ಒಂದು ಕಥನ ಇದೆ. ಮುಖ್ಯವಾಗಿ ನಾನು ಹೇಳಬೇಕಾದ್ದು, ಮಹಾಭಾರತ ಇಷ್ಟೆಲ್ಲ ಹೇಳಿದ್ರು ಕೂಡ ಅದರ ಆಂತರ್ಯದ ಧ್ವನಿ ಯಾವುದು, ಒಳಗಡೆ ಏನ್ ಹೇಳುತ್ತೆ. ನಾವು 108 ಹೇಳ್ಬೋದು, ಕಥೆ ಇತಿಹಾಸ ಪುರಾಣ ಇವೆಲ್ಲ ಹೇಳ್ಬೋದು, ಆದ್ರೆ ಒಟ್ಟಿನಲ್ಲಿ ಏನ್ ಹೇಳುತ್ತೆ, ಒಂದು ಮಾತು ಬರ್ತದೆ, ಸುಖಾತ್ ಬಹುತರಂ ದುಃಖಂ, ಸುಖಾತ್ ಬಹುತರಂ ದುಃಖಂ ಜೀವಿತೇನ
ನ ಅತ್ರ ಸಂಶಯ. ಕನ್ನಡ ವಚನಗಳಲ್ಲಿ ಬರುತ್ತೆ, ತೆಲುಗಿನಲ್ಲಿ ಬರುತ್ತೆ. ಸಾಸಿವೆ ಕಾಳಿನಷ್ಟು ಸಂತೋಷಕ್ಕೆ ನಾವು ಕೊಂಡಂತ ದುಃಖಮು ಅಂತ ಬರುತ್ತೆ. ಬೆಟ್ಟದಷ್ಟು ಸಣ್ಣ ಇಲಿ ಎಲುಕ ಇಲಿಯಷ್ಟು ಸುಖಕ್ಕೆ ನಾವು ಬೆಟ್ಟದಷ್ಟು ದುಃಖವನ್ನು ಅನುಭವಿಸಬೇಕಾಗತ್ತೆ. ಅದನ್ನ ತಾಳಿಕೊಳ್ಳುವ ಒಂದು ಮನಸ್ತತ್ವ ನಿಮ್ಮಲ್ಲಿ ಬಂದ್ರೆ, ಮನಸ್ಸತ್ವ ನಿಮಗೆ, ಈ ಸತ್ವ ಮತ್ತು ತತ್ವ ಎರಡು ಬಂದ್ರೆ ಎಷ್ಟು ಉತ್ತಮವಾಗುತ್ತೆ ಅನ್ನೋ ಮಾತು ಬರುತ್ತೆ. ಅದನ್ನ ಹೇಳ್ತಾನೆ. ಮತ್ತೆ ಮಹಾಭಾರತದ ಬಗ್ಗೆ ನಾವು ಮಾತಾಡುವಾಗ ಅದರ ಗಾತ್ರ ವೈಭವವನ್ನ ಹೇಳೋಣವೆ, ವಿಚಾರದ ಸಂಕೀರ್ಣತೆಯನ್ನ ವೈವಿಧ್ಯವನ್ನ ಕುರಿತು ಹೇಳೋಣವೆ, ಅಥವಾ ನಮ್ಮ ಪ್ರಾದೇಶಿಕ ಎಷ್ಟು ಪ್ರದೇಶಗಳದ್ದು. ಉದಾಹರಣೆಗೆ ಮಹಾಭಾರತದಲ್ಲಿ ಧರ್ಮರಾಯ, ಅರ್ಜುನ, ಭೀಮ ಅವರನ್ನೆಲ್ಲ ಒಬ್ಬ ವಿದ್ವಾಂಸರು ಟಿಬೆಟ್ ಪ್ರದೇಶದಿಂದ ಬಂದವರು ಅಂತ ಹೇಳ್ತಾರೆ. ನಮ್ಮ ಮಹಾಭಾರತದಲ್ಲಿರ್ತಕ್ಕ ಎಷ್ಟೋ ಅಂಶಗಳನ್ನ ಇತ್ತೀಚೆಗೆ ದೊಡ್ಡ ದೊಡ್ಡ ವಿದ್ವಾಂಸರು, ಹಾಪ್ಕಿನ್ಸ್ ಉದಾಹರಣೆಗೆ, ದೊಡ್ಡ ದೊಡ್ಡ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ಧ್ವನಿಸಿದ್ದಾರೆ. ಉದಾಹರಣೆಗೆ ಧರ್ಮರಾಯ ಕುಂತಿಯ ಮಗ ಅಲ್ವೇ ಅಲ್ಲ, ಭೀಮ ಕುಂತಿಯ ಮಗ ಅಲ್ಲ, ಟಿಬೆಟ್ಟಿನ ಒಬ್ಬ ಹಿರಿಯ ಸಂತ ಅವನಿಂದ ಕುಂತಿ ಅರ್ಜುನನನ್ನ ಪಡೆದ್ಲು. ಆನಂತರ ರಾಜ್ಯದ ಆಸೆಯಿಂದ ಇಲ್ಲಿ ಬಂದ್ರೆ ಇವ್ರು 100 ಜನ ಮಕ್ಕಳಿದ್ದಾರೆ ಅಂತ ಗೊತ್ತಾಯ್ತಲ್ಲ, ತನ್ನ ಉಳಿದವರನ್ನು ಕರ್ಕೊಂಡು ಬಂದು ತನ್ನ ಮಕ್ಕಳು ಅಂತ ಹೇಳಿದ್ಲು. ಇದಕ್ಕೆ ನಮ್ಮಲ್ಲಿ ಆಧಾರಗಳು ಸಿಗ್ತವೆ ಅಂತ ನಾನು ನಮ್ಮ ಗುರುಗಳ ಹತ್ರ ಈಗ ಮಾತಾಡ್ತಾ ಇದ್ದೆ. ಧರ್ಮರಾಯ ಅಷ್ಟು ದೊಡ್ಡವನು ಅನ್ನೋ ಮಾತು ಬರುತ್ತಲ್ಲ, ಆದ್ರೆ ಮಹಾಭಾರತದಲ್ಲೇ ಒಂದು ಮಾತು ಬರುತ್ತೆ, ಜೂಜಿನಲ್ಲಿ ಎಲ್ಲ ಸೋತ ಮೇಲೆ ಧರ್ಮರಾಯ ಕೌರವ ದ್ರೌಪದಿನ ಎಳ್ಕೊಂಡು ಬನ್ನಿ ಅಂತ ಹೇಳಿದಾಗ ಅವನು ಒಬ್ಬ ಸೇವಕನ ಕೈಲಿ ಧರ್ಮರಾಯ ಮೆಲ್ಲಿಗೆ ಹೇಳಿ ಕಳಿಸ್ತಾನೆ, ಏನಂದ್ರೆ ನೀನು ಸಡಿಲವಾದ ಸೀರೆಯನ್ನು ಉಟ್ಕೊಂಡ್ಬ, ನಾನು ಮುಟ್ಟಾಗಿದ್ದೇನೆ ಅಂತ ಹೇಳು ಅಂತ ಹೇಳ್ತಾರೆ. ಅಂದ್ರೆ ಒಳಭಾಗಗಳನ್ನು ನೋಡಿದಾಗ, ಮೂಲ ಭಾರತದ ಕೆಲವು ಇಂಥ ಅಂಶಗಳನ್ನು ನೋಡಿದಾಗ ನಾವು ತಿಳ್ಕೊಳ್ಬಹುದಾದ ವ್ಯಕ್ತಿಗಳೆಲ್ಲ ಅಲ್ಲ, ಆಮೇಲೆ ಹೇಳ್ತಾರೆ ಆ ಸತ್ವ ಏನು ಅಂತ ಗೊತ್ತಾಗುತ್ತೆ ನಿಜ. ಆದ್ರೆ ಯಾವ್ಯಾವ ಸಂದರ್ಭದಲ್ಲಿ ಅವರು ಈ ಸಣ್ಣ ಪುಟ್ಟ ವಿವರಗಳಲ್ಲಿ ಎಲ್ಲಿ ಅಡಗುತ್ತಾರೆ ಅವರು, ಆ ಭಾಗಗಳನ್ನು ಕೂಡ ಇತ್ತೀಚೆಗೆ ಮಹಾಭಾರತವನ್ನು ಕುರಿತು ಚರ್ಚೆ ಮಾಡುವಾಗ ಹೇಳ್ತಾರೆ. ಇನ್ನೊಂದು ಮಹಾಭಾರತದಲ್ಲಿ ನಾವು ಗಮನಿಸಬೇಕಾದ್ದು, ಕೇವಲ 7,000 ಶ್ಲೋಕಗಳು ಇದ್ದಂತಹ ಒಂದು ಮಹಾಭಾರತ, ಬರ್ತಾ 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 24,000 ಶ್ಲೋಕಗಳಿಗೆ ಹಿಗ್ಗಿ ಅನಂತರ ಇವತ್ತಿನ ದಿನದಲ್ಲಿ 1,18,000 ಪದ್ಯಗಳಲ್ಲಿ, ದಾಕ್ಷಿಣಾತ್ಯ ಪಾಠದಲ್ಲಿ 1,03,000 ಪದ್ಯಗಳು, ಔತ್ತರೇಯ ಪಾಠದಲ್ಲಿ ಇಷ್ಟು ವಿಸ್ತಾರವಾಗಿ ಬೆಳೆದದ್ದು ಅಖಂಡ ಭಾರತೀಯ ಸಾಮಾಜಿಕ ಸಾಂಸ್ಕೃತಿಕ ಜಾನಪದೀಯ ಅಂಶಗಳನ್ನ ತನ್ನಲ್ಲಿ ಹೇಗೆ ಸೇರಿಸಿಕೊಂಡು, ನಾನು ಅದು ವಿಸ್ತಾರವಾದ ಬಗ್ಗೆ ಮುಂದೆ ಹೇಳ್ತೇನೆ, ಆ ಅಂಶನ ಮಾತ್ರ ಇಲ್ಲಿ ಗುರುತಿಸ್ತಾ ಇದ್ದಾನೆ ಅಷ್ಟೇ. ಅದು ಬೆಳೆದ ಬಗ್ಗೆ ಇದು ನಮಗೆ ಆಶ್ಚರ್ಯ ಆಯ್ತು. ಕನ್ನಡದ ಛಂದೋಂಬುದಿ ಅಂತ ಒಂದು ಗ್ರಂಥ ಇದೆ. ಈ ಛಂದೋಂಬುದಿ ಮೂಲದಲ್ಲಿ ಎಷ್ಟು ಕಡಿಮೆ ಇದೆ ಗೊತ್ತಾ, ಮುಂದೆ ಬರ್ತಾ 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 ಎಷ್ಟು ಪ್ರಕ್ಷಿಪ್ತ ಆಯ್ತು ಅಂದ್ರೆ ಅದರಲ್ಲಿ ಎಲ್ಲ ಸಿಗುತ್ತೆ ನಿಮಗೆ. ಇತ್ತೀಚಿನ ಸಾಂಗತ್ಯದ ಬಗ್ಗೆ ಕೂಡ, ಛಂದೋಂಬುದಿ ಬಂದ ಕಾಲಕ್ಕೆ ಸಾಂಗತ್ಯ ಇರಲಿಲ್ಲ, ಕನ್ನಡದ ಸಾಂಗತ್ಯ ಛಂದಸ್ ಇರಲಿಲ್ಲ. ಆದ್ರೆ ಈ ಜನ ಅಜ್ಞಾತವಾಗಿ ಇದಾರೆ ಅಂತ ತಿಳ್ಕೊಂಡ ಜನ ನಮ್ಮ ಚಿಂತನೆಯ ದಿಕ್ಕಿಗೆ ಬೇರೆ ಬೇರೆ ಅಂಶಗಳನ್ನು ಸೇರಿಸ್ತಾ ಹೋಗ್ತಾರೆ. ಆ ಸೇರಿಸಿದ್ರ ಪರಿಣಾಮವಾಗಿ ಮಹಾಭಾರತ ಬೆಳೀತು. ಉದಾಹರಣೆಗೆ ಕಾಲದ ವಿಚಾರದಲ್ಲಿ ಚರ್ಚೆ ಇದೆ. ವ್ಯಾಸ ಭಾರತ ಯಾವ ಕಾಲದ್ದು? ಸುಮಾರು ಕ್ರಿಸ್ತಪೂರ್ವ 1518 ಮಹಾಭಾರತ ಯುದ್ಧ ನಡೀತು, 18 ದಿವಸ ನಡೀತು. ಆ ಲಕ್ಷಣ ಅದರದ್ದು ಯಾವ್ಯಾವ ನಕ್ಷತ್ರದಲ್ಲಿ ನಡೀತು ಇವರುಗಳೆಲ್ಲ ಬರ್ತವೆ ನಾವು. ಹಾಗೆ ಹೇಳುವ ಒಂದು ಕಥಾಭಾಗ 1510 ಅಂತಂದ್ರೆ, ಅದಕ್ಕೆ ಹಾಪ್ಕಿನ್ಸ್ ಬೇರೆ ಕಾರಣನೇ ಕೊಡ್ತಾನೆ, ಮಹಾಭಾರತದ ಕೆಲವು ಮೂಲಭೂತವಾದ ಪದ್ಯಗಳು 1510 ಬಂದಿರಬಹುದು ಕ್ರಿಸ್ತಪೂರ್ವ, ಆಮೇಲೆ ಅನೇಕ ಪ್ರಕ್ಷಿಪ್ತಗಳು. ನಾನು ಪ್ರಕ್ಷಿಪ್ತ ಅಂತ ಕರೆಯಕ್ಕೆ ಇಷ್ಟಪಡೋದಿಲ್ಲ ಅದನ್ನ, ಸುತ್ತಂಕರ್ ಅವ್ರ ಕೈಲೇ ಆಗ್ಲಿಲ್ಲ ಗೊತ್ತಾ. 170 ಹಸ್ತಪ್ರತಿಗಳ ಸಹಾಯದಿಂದ ಪೂನಾದಲ್ಲಿ ಅವರು ಮಹಾಭಾರತದ ಒಂದು ನಿರ್ಣೀತ ಪಾಠವನ್ನ ಗೊತ್ತು ಮಾಡೋ ಸಂದರ್ಭದಲ್ಲಿ ಅವರು ಒಂದೊಂದ್ಸಲ ನಮಸ್ಕಾರ ಮಾಡಿಬಿಡ್ತಾರೆ, ನನ್ನ ಕೈಲಿ ಆಗಲ್ಲ ಇದು. ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೇನೆ, ಪೆಂಡ್ಯಾಲ ಅವರು ಹೇಳ್ತಾರೆ ಅದನ್ನ. ಏನಂದ್ರೆ ಪಾಂಡು ಸತ್ತೋಗ್ತಾನೆ ಶತಶೃಂಗ ಪರ್ವತದಲ್ಲಿ, ಮಾತ್ರಿಯ ಸಹವಾಸವನ್ನು ಮಾಡಿ ಸತ್ತೋಗ್ತಾನೆ ಅನ್ನೋ ಮಾತು ಬರ್ತದೆ, ಸಹಗಮನನೂ ಆಗುತ್ತೆ ಅಂತ ಬರುತ್ತೆ. ಅದು ವಿಸ್ತಾರವಾಗಿ ಬರುತ್ತೆ ಮೂಲ ಭಾರತದಲ್ಲಿ, ಅದನ್ನ ಸುಪ್ತಂಕರ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಸುಮಾರು 8-10 ಅಧ್ಯಾಯಗಳಾದ್ಮೇಲೆ ಅವರು ನಗರ ಪ್ರದರ್ಶನ ಮಾಡ್ಕೊಂಡ್ ಬರ್ತಾರಲ್ಲ,
ಇಲ್ಲಿಗೆ ಹೋಗ್ಬೇಕು, ಕುಂತಿಯನ್ನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿ ಋಷಿಗಳು, ಬಹಳ ಸೊಗಸಾದ ಭಾಗ ಇದೆ ಇಲ್ಲಿ. ಅರಸನ್ ಅಪಗತನಾದನ್, ಈ ಕುಮಾರಿ ಬಾಲಿಕೆ ನಾವಿರ್ಬೋದು ಅರಣ್ಯ, ಯಾಕೆ ಇಲ್ಲಿ ನಾವು ಒದ್ದಾಡ್ಬೇಕು, ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಬರ್ತಾರೆ. ಮುಂದಲ್ಲೂ ಆ ಮತ್ತೆ ಬರ್ತದೆ. ಆದ್ರೆ ಅಷ್ಟೊತ್ತಲ್ಲಿ 18 ಅಧ್ಯಾಯ ಆಗೋಗಿದೆ, ಬಿಕಾಸ್ ಪದ್ಯಗಳು ಸುಮಾರು 470 ಪದ್ಯಗಳಾಗೋಗಿದೆ. ಮರ್ತು ಬಿಟ್ಟಿದ್ದಾನೆ ವ್ಯಾಸನೇ, ಮರ್ತಿದ್ದಾನೋ ಕಥೆ ನೋಡಿ. ಭೀಷ್ಮರ ಕೋಣೆಗೆ ಅರಮನೆಗೆ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಭೀಷ್ಮರು ಅವನನ್ನ ಅರಮನೆಯ ಮುಂಭಾಗದಲ್ಲಿ ಎತ್ತರದಲ್ಲಿ ಪಾಂಡುವಿನ ಮೃತದೇಹವನ್ನ ಎತ್ತರದ ಜಾಗದಲ್ಲಿ ಎಲ್ಲರಿಗೂ ನೋಡೋದಿಕ್ಕೆ ಇಟ್ಟು ಕೊಡ್ತಾರಂತೆ. ಇಲ್ಲಿ ಸತ್ತು ಸುಟ್ಟೋಗಿದ್ದಾನೆ, ಔರ್ಧ್ವ ದೈಹಿಕವನ್ನ ಮಾಡಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ ಸುಖಶಂಕರ್ ಅವರು, ಬೇರೆಯವರೆಲ್ಲ. ಆದ್ರೆ ಮತ್ತೆ ಅವನ ದೇಹವನ್ನ ಇಟ್ರಂತೆ. ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂದ್ರೆ, ವ್ಯಾಸಭಾರದಲ್ಲೇ ಇದೆ ಇದು. ಬಂದವರೆಲ್ಲ ನೋಡ್ಕೊಂಡು, ಅಯ್ಯೋ ಪಾಂಡು ಇನ್ನೂ ಬದುಕಿದ್ದಾನೆ ಅನ್ಸುತ್ತೆ, ಸತ್ತಿದ್ದಾನೆ ಅಂತ ಅನ್ಸೋದೇ ಇಲ್ಲ, ಅವನ ಮುಖದಲ್ಲಿ ಅಷ್ಟು ಕಳೆ ಇದೆ ಅಂತ ಮಾತಾಡ್ಕೊಂಡ್ರು ಅಂತ ಬರುತ್ತೆ. ಈ ಎರಡು ಪಾಠಗಳಲ್ಲಿ ಯಾವ್ದನ್ನ ಹೋಗ್ತೀರಿ? ಅವನ್ ಸತ್ತು, ಅವನ್ ಬೂದಿ ಆಗಿದ್ದು, ಬೂದಿಯನ್ನು ತಂದು ಇಲ್ಲಿ ಗಂಗೆಯಲ್ಲಿ ಕದಡಿದ್ದು ಸರಿನೋ, ಅದು ಬರ್ತದೆ, ಇದು ಬರ್ತದೆ. ಸುಪ್ತಂಕರ್ ಹೇಳ್ತಾರೆ ನೋಡಿ, ಇದು ಎಷ್ಟು ಪ್ರತಿಗಳಲ್ಲಿ ಇವೆಲ್ಲ ಇವೆ ಅಂತಂದ್ರೆ, ನನಗೆ ಈ ಭಾಗ ತೆಗೆದುಹಾಕೋದಕ್ಕೆ ಮನಸ್ಸಾಗ್ಲಿಲ್ಲ, ಅದರಿಂದ ಎರಡನ್ನೂ ಇಟ್ಕೊಂಡಿದ್ದೇನೆ. ಯಾವ್ಯಾವ ಕಾಲದಲ್ಲಿ ಬೆಳವಣಿಗೆ ಹೇಗೆ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಸುಮ್ಮನೆ ಅದರ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಇನ್ನೊಂದು ಮಹಾಭಾರತವನ್ನು ಓದುವಾಗ ನಾವು ಗಮನಿಸ್ಕೊಳ್ಬೇಕಾದ ಅಂತಂದ್ರೆ, ಈ ದೇವ ಮಾನುಷ ಲೀಲಾ ವಿಹಾರ ಕ್ಷೇತ್ರ ಆಗ್ಬಿಡುತ್ತೆ ಭೂಮಿ. ನಾವು ಅನುಮಾನ ಪಡೋದೇ ಇಲ್ಲ, ಭಾರತೀಯರಲ್ಲಿ ಇಂತಹ ಕೃತಿಯನ್ನ ಓದುವಾಗ ನಮ್ಮ ಮನಸ್ಸಿಗೆ ನೋಡಿ, ಈಗ ಕಂಸ ಸತ್ತ ಅಂತ ಗೊತ್ತಾದ ಕೂಡ್ಲೇನೆ ಇವನ ಹತ್ರ ಒಂದು ಗದೆ ಇರುತ್ತೆ, ಜರಾಸಂಧ, ಅಳಿಯತಾನೆ ಸತ್ತಿದ್ದು, ಜರಾಸಂಧ ಕಂಸನ ಅಳಿಯ, ಆಪ್ತಿ ಪ್ರಾಪ್ತಿ ಅಂತ ಇಬ್ಬರನ್ನ ಕೊಟ್ಟು ಮದುವೆ ಮಾಡಿದ್ದ. ಅವನು ಸತ್ತ ಅಂತ ಗೊತ್ತಾದ ಕೂಡ್ಲೇನೆ ಎಷ್ಟು ದೂರ ಇದೆ ಅಂತ ಕೇಳ್ತಾನಂತೆ ನಾರದರನ್ನು. ನಾರದರು ಇಷ್ಟು ದೂರ ಇದೆ ಅಂತ ಹೇಳ್ತಾರೆ, ಎಷ್ಟೋ ಯೋಜನೆ 199 ಯೋಜನೆ ಅಂತ ಹೇಳ್ತಾರಂತ ಅಲ್ಲಿಂದ. ಹಾಗಂದ ಕೂಡ್ಲೇನೆ ಗದೆಯನ್ನ ತಿರುಗಿಸಿ, ಎಷ್ಟು ತಿರುಗಿಸಿರ್ಬೇಕು ಅವನು, ತಿರುಗಿಸಿ ಗದೆಯನ್ನ ಎಸ್ನಂತೆ, ಲೋಹದ ಗದೆ ಅದು. ಆ ಮಧುರ ನಗರದ ಹೊರ ಉದ್ಯಾನದ ಬಳಿಯಲ್ಲಿ ಬಂದಿತ್ತು. ಇವನ್ ಸರಿಯಾಗಿ ಹೇಳಲಿಲ್ಲ, ಒಂದು ಯೋಜನೆ ಅವನಿಗೆ 99 ಎಸ್ದವನಿಗೆ 100 ಎಸೆಯೋದು ಕಷ್ಟ ಇರಲಿಲ್ಲ, ಆದ್ರೆ ಕರೆಕ್ಟ್ ಆಗಿ ಅಲ್ಲಿಗೆ ಎಸಿತಾನೆ, ಅದ್ ಬಂದು ಬೀಳತ್ತೆ ಅಂತಂದ್ರೆ ನಾವ್ಯಾರು ಅನುಮಾನ ಪಡೋದೇ ಇಲ್ಲ. ಚಿನ್ನದ ಜಿಂಕೆ ಎದುರಿಗೆ ಕಾಣಿಸ್ತು ಅಂದ್ರೆ ಹೇಗೆ ಅನುಮಾನ ಪಡೆದೆ ಮುಂದೇನು ಮುಂದೇನು ಅಂತ ನೋಡ್ತೀವೋ, ಅಂಥ ಒಂದು ಈ ದೈವ ವಿಹಾರ ಕ್ಷೇತ್ರವಾಗಿ ಮಹಾಭಾರತವನ್ನ ವ್ಯಾಸರು ಬದಲಾಯಿಸ್ಬಿಟ್ಟಿದ್ದಾರೆ. ಮುಂದಿನ ಕೃತಿಕಾರರು ಅದನ್ನು ಮಾಡ್ತಿದ್ದಾರೆ. ಆದ್ರೆ ಅವ್ರು ಸ್ವಲ್ಪ ಎಚ್ಚರಿಕೆ ಇಟ್ರು, ಕಾನೀನ ಅಂತ ಅನ್ಸ್ಕೊಂಡ್ರು ಕೂಡ ಕುಂತಿಗೆ ಮದುವೆಯ ಕ್ಷೇತ್ರದ ಹೊರಭಾಗದಲ್ಲಿ ಅವಳ ಚಟುವಟಿಕೆಯಿಂದಾಗಿ, ಲೈಂಗಿಕ ಚಟುವಟಿಕೆಯಿಂದ ಮಗುವಾಯಿತು ಅಂತಂದ್ರೆ, ಕರ್ಣ ಹುಟ್ಟಿದ ಅಂತಂದ್ರೆ ಅವಳನ್ನು ಮತ್ತೆ ಸಮಾಜಕ್ಕೆ ಸೇರಿಸ್ಕೊಳ್ಳುವಂತ ಒಂದು ಗುಣ ಆ ಕಾಲದಲ್ಲಿ ಇತ್ತು. ಇದು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ, ನೇನೆ ಅನೇಕ ಸಂಗತಿಗಳನ್ನು ನಾವಿಲ್ಲಿ ನೋಡಬೇಕು. ಆಮೇಲೆ ನಂಬಕ್ ಆಗದೆ ಇರುವಂತ ಸಂಗತಿಗಳೇನಂದ್ರೆ, ನನಗೆ ಇರಾವತಿ ಕರ್ವೆ ಅವರು ವ್ಯಾಸರನ ಕುರಿತು ಬರೆದ ಒಂದು ಲೇಖನದಲ್ಲಿ ಧರ್ಮರಾಯ ವಿದುರನ ಮಗ ಅಂತ ಹೇಳ್ತಾರ, ಯಮಧರ್ಮನ ಸಹಾಯದಿಂದ ಇವಳು ಪಡ್ಕೊಂಡ್ಲು ಅಂತ ಇದೆಯಲ್ಲ, ಇದೆಲ್ಲ ಒಂಥರ ಯೂಫಿಮಿಸಮ್ ಅಷ್ಟೇ, ನಮ್ಮ ಪುರಾಣೀಕರಣದ ಒಂದು ರೀತಿ ಅದು. ಆದ್ರೆ ನಿಜವಾಗಿ ವಿದುರನನ್ನ ಬೇಡಿ ಅವಳು ಲೈಂಗಿಕ ಸಂಬಂಧವನ್ನು ಹೊಂದಿ ಧರ್ಮರಾಯನನ್ನು ಪಡೆದ್ಲು. ಅದಕ್ಕೆ 10-12 ಉದಾಹರಣೆ ಕೊಡ್ತಾರ. ಅರಗಿನ ಮನೆಯಲ್ಲಿ ಅವ್ರನ್ನ ಸುಟ್ಟಾಕ್ಬೇಕು ಅಂತ ಹೋದಾಗ ವಿದುರನಿಗೆ ಗೊತ್ತಾಗಿ ಅವನು ಬಂದು ಅಲ್ಲಿ ಸಾಂಕೇತಿಕ ಭಾಷೆ ಅಂತ ಕರೀತಾನೆ, ಪೈಶಾಚಿ ಭಾಷೆ ಅದು. ಆ ಸಾಂಕೇತಿಕ ಭಾಷೆಯಲ್ಲಿ ಈ ತರ ಅರಗಿನ ಮನೆಯಲ್ಲಿ ಸುಡೋ ಪ್ರಯತ್ನ ನಡೀತಾ ಇದೆ, ಅಗ್ನಿಗೆ ಯಾರು ಹೆದರಲ್ವೋ ಅವ್ರು ಬದುಕೋತಾರೆ ಅಂತ ಅವ್ನು ಮಾತಾಡ್ತಾನೆ. ಅದು ಧರ್ಮರಾಯನಿಗೆ ಅರ್ಥ ಆಗುತ್ತೆ, ಅವನಿಗೆ ಈ ಭಾಷೆ ಬರ್ತಾ ಇತ್ತು. ಕೊನೆಯಲ್ಲಿ ನಾವು ಗಮನಿಸಬೇಕದ್ದು, ಕೊನೆಯ ಪರ್ವದಲ್ಲಿ ಸ್ವರ್ಗಾರೋಹಣ ಪರ್ವಕ್ಕೆ ಮುಂಚೆ ವಿದುರ ಸತ್ತೋಗ್ತಾನೆ, ಪಾಂಡವರು ಅವ್ರು ನೋಡಕ್ ಹೋಗ್ತಾರೆ, ಧರ್ಮರಾಯ ನೋಡಕ್ ಹೋಗ್ತಾನೆ. ಅವನೇನು ಎಲುಬಿನ ಗೂಡಾಗ್ಬಿಟ್ಟು, ಆಹಾರನೇ ತಿಂತಾ ಇರಲಿಲ್ಲ ಅವನು. ಪಾಪ ಉಳಿದವ್ರ ಸಂಕಟ ಪಡ್ತಾರೆ, ವಿದುರ ಏನು ತೊಗೊಳ್ತಾ ಇಲ್ಲ, ಏನು ತೊಗೊಂಡು 2 ವರ್ಷದಿಂದ ಏನು ತಗೊಂಡಿಲ್ಲ ಅಂತೇಳಿ. ಇವನ್ ಕೊನೆಗೆ ನೋಡಕ್ ಹೋದ್ರೆ ಅವ್ನು ಸಣ್ಣ ಒಳ್ಳೆ ಉರಿಯುವ ಜ್ಯೋತಿ ಕಂಡಂಗೆ ಕಾಣಿಸ್ತಾನಂತವನು. ಧರ್ಮರಾಯ ನೋಡಿದ ಕೂಡಲೇ ಓಡೋಗ್ಬಿಡ್ತಾನೆ, ಸಿಕ್ಕಾಕೋ ಬರೋದು ಕೈಗೆ ಅಂತ ಓಡ್ತಾನೆ ಓಡ್ತಾನೆ, ನಡ್ಸ್ಕೊಂಡು ಹೋಗ್ತಾನೆ ಧರ್ಮರಾಯ ಬಿಡೋದಿಲ್ಲ. ಬಂದು ಕೊನೆಗೆ ಅವನು ಸಾಯ್ತಾನೆ, ಸಾಯೋ ಮುನ್ನ ಅವನ ಆತ್ಮ ಧರ್ಮರಾಯನಲ್ಲಿ ಪ್ರವೇಶಿಸುತ್ತೆ ಅಂತ ಅಂದ್ರೆ ಅಲ್ಲೇ ಸೇರ್ಕೊಂಡು ಅಲ್ಲಿಂದ ಬಂದು ಅಂದ್ರೆ ಅವರು ತಂದೆ ಮಕ್ಕಳು ಅಂತ ಹೇಳೋದಕ್ಕೆ ಸುಮಾರು 11 ಸೊಗಸಾದ ಉದಾಹರಣೆಗಳನ್ನ ಮಹಾಭಾರತದಿಂದಲೇ ತೆಗೆದುಕೊಂಡು ಇರಾವತಿ ಕರ್ವೆ ಅವರು ಈ ಮಾತನ್ನು ಹೇಳ್ತಾರೆ. ಆದ್ರೆ ನಾವು ದೈವೀ ಕಲ್ಪನೆಯಲ್ಲಿ ನಂಬಿಕೆ ಉಳ್ಳವರು, ನಂಬ್ಕೊಂಡ್ಬಿಡ್ತೇವೆ. ಸೂರ್ಯನಿಂದ ಒಬ್ಬನನ್ನ, ಯಮನಿಂದ ಒಬ್ಬನನ್ನ,
ಅರ್ಜುನನ್ನು ಪಡಿಬೇಕಾದ್ರೆ ದೇವೇಂದ್ರನ ವ್ರತವನ್ನ ಮಾಡಬೇಕಾಯ್ತು ಅವನನ್ನು ಕುರಿತು ಅವನು ಮಾತನ್ನು. ಹೀಗೆ ಒಂದು ರೀತಿ ಮಹಾಭಾರತ ನಮಗೆ ದೈವ ವಿಲಾಸವನ್ನ, ಅವರು ಈ ಲೋಕದಲ್ಲಿ ಬಂದು ನಮ್ಮೊಂದಿಗೆ ಆಟ ಆಡ್ತಾ ಇದ್ರು, ನಮ್ಮ ವ್ಯವಹಾರಗಳಲ್ಲಿ ಅವ್ರಿಗೆ ತುಂಬಾ ಆಸಕ್ತಿ ಇತ್ತು ಅನ್ನೋದನ್ನು ತೋರಿಸುತ್ತೆ. ಹೀಗೆ ಒಂದು ರೀತಿಯ ಅಮಾನವೀಯ ಅಂತ ಕರಿಬಹುದು, ಅಮಾನುಷ ಅಂತ ಕರೆಯಲ್ಲ ನನ್ನದು, ಆ ಅಮಾನವೀಯ ನೆಲೆಯಲ್ಲಿ ಕೂಡ ಮಹಾಭಾರತವನ್ನು ನೋಡಬೇಕಾಗ್ತದೆ. ಆಮೇಲೆ ನಮ್ಮ ಕೆಲವು ದುಷ್ಟ ಪದ್ಧತಿಗಳು ಅಲ್ಲಿಂದಲೇ ಬಂದಿದೆ, ಸಹಗಮನ ಪದ್ಧತಿ ಇದೆ ನೋಡಿ. ಗಂಡ ಸತ್ತು ಕೂಡ್ಲೇನೆ ಹುಡುಗಿಗೂ ಗಂಡನಿಗೂ ಏನ್ ಸಂಬಂಧ ಇರುತ್ತೆ? ನನ್ನ ಸ್ನೇಹಿತರು ಇತ್ತೀಚೆಗೆ ನಾನು ಗುರುಗಳೊಬ್ರು ಇದ್ದಾರೆ, ಅವರು ಒಂದು ಹುಡುಗಿಯ ಗಂಡ ಸತ್ತಾಗ ಅವ್ರ ಮನೆಯವರು ಕುಂಕುಮ ತೆಗೆಸಬೇಕು ಅಂತಂದಿದ್ದಕ್ಕೆ, ಈ ಕಾಲದಲ್ಲೂ ಅಂತ ದುಷ್ಟ ಪದ್ಧತಿಗಳಿವೆ ಅಂತಕೊಳ್ಳಿ, ಅವರು ಸ್ಪಷ್ಟವಾಗಿ ಹೇಳ್ಬಿಟ್ರು ತೆಗೆಯಬೇಡ್ದು ಅಂತ ಹೇಳಿ ಆ ಹುಡುಗಿಗೆ, ನಾನೇ ಬಂದು ಕುಂಕುಮ ಇಡ್ತೀನಿ ಅಂತ ಹೇಳಿ. ಅವಳೇನ ಮದುವೆ ಆಗೋಕ್ ಮುಂಚೆ ಕುಂಕುಮ ಇಟ್ಕೋತಾ ಇರ್ಲಿಲ್ವಾ? ಆಕಸ್ಮಿಕ ಅಷ್ಟೇ ಅಥವಾ ಗ್ರಹಚಾರ ಅಷ್ಟೇ ಅವಳು ಅವನ ಮದುವೆ ಆಗಿದ್ದು? ಎಷ್ಟು ಹೊರಟ ಮಾತಾಡ್ಬೋದು ಅಂದ್ರೆ ಅಕಸ್ಮಾತ್ ಮದುವೆ ಆಯ್ತು ಅಷ್ಟೇನೆ, ಒಂದ್ ವೇಳೆ ಇದಕ್ಕೆ ಸಂಬಂಧನೇ ಇಲ್ಲ. ಬಳೆ ಕುಂಕುಮ ಹೂವ ಇವೆಲ್ಲ ಹೆಣ್ಣು ಮಗು ತಾನು ಬಯಸುವಂತಹ ಒಂದು ಪ್ರಾಕೃತಿಕ ವಸ್ತು, ಆದ್ರಿಂದ ಅದನ್ನ ತೆಗೆಯೋದಕ್ಕೆ ಇಲ್ಲಿ ಮಾದ್ರಿ ಭಕ್ತಿ ಅಲ್ಲ, ಸಹಗಮನ ಮಾಡ್ಬೇಕಾದ್ರೆ. ಇದನ್ನು ಎಷ್ಟು ಮೆಚ್ಕೊಳತೆ ಗೊತ್ತಾ ಸಮಾಜ? ವ್ಯಾಕರಂಥವ್ರು ಕೂಡ ನಮ್ಮಲ್ಲಿ ಇಂತಹ ದುಷ್ಟ ಪದ್ಧತಿಗಳನ್ನ ಪೋಷಿಸೋದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾರೇನೋ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ವರ್ಣನೆಗಳು ಬರ್ತವೆ ಅದ್ಭುತವಾದ ರೀತಿಯಲ್ಲಿ. ಅಂದ್ರೆ ಅದನ್ನು ವೈಭವೀಕರಿಸುವ ದೃಷ್ಟಿ ನನಗೆ ಆಯ್ತು ಅಂತ ಹೇಳಿ ಇಷ್ಟರ ಮೇಲೆ. ಆ ನಂಬಿಕೆಗಳು ಎರಡೇ ವಾಲಂ ಕುಲವಧುಗೆ ಆಚರಿಸಲ್ಪತಿ ಇಂಪರೋಕ್ಷದೊಳ್ ಅನ್ನ ಹೇಳ್ಬಿಡ್ತಾನೆ ದೊಡ್ಡದಾಗಿ. ಹೆಣ್ಣು ಮಗಳಿಗೆ ಗಂಡ ಸತ್ತ ಮೇಲೆ ಆಚರಿಸೋದು ಎರಡೇ ಎರಡು ಪದ್ಧತಿ ಏನು ಅಂದ್ರೆ ಜಿನ ದೀಕ್ಷಾಚರಣಂ, ಇಲ್ಲದೆ ಶುಭ ಚರಿತದೆ ಮರಣಂ. ಸಹಗಮನ ಮಾಡಬೇಕು, ಇದರೆ ದೇವರನ್ನು ಪ್ರಾರ್ಥಿಸ್ಕೊಂಡು ಇದ್ದು ಬಿಡಬೇಕು. ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಳ ಬೇಂದ್ರೆಯವರು ಇದನ್ನೇ ತಮ್ಮ ನಾನು ಕೊನೆ ದಿವಸ ಹೇಳ್ತೀನಿ ಅದನ್ನ. ಈ ನಮ್ಮ ಸಾಮಾಜಿಕ ಪಿಡುಗುಗಳ ವಿಚಾರನೂ ಇಲ್ಲಿ ಬರ್ತದೆ. ವ್ಯಾಸರು ಇದನ್ನ ಇಂತಹ ಸಹಗಮನದಂತಹ ವಿಚಾರವನ್ನ ಕುರಿತು ಹೇಳ್ತಾರೆ. ವ್ಯಾಸರಂಥ ಒಬ್ಬ ಕವಿ, ನಾನು ಹೇಳ್ತಾರದು ಬೀಸಿನ ದೃಷ್ಟಿಯಿಂದ, ಎತ್ತರ ದೃಷ್ಟಿಯಿಂದ, ವಿಸ್ತಾರ ದೃಷ್ಟಿಯಿಂದ, ಸಂಕೀರ್ಣತೆಯ ದೃಷ್ಟಿಯಿಂದ, ವೈವಿಧ್ಯದ ದೃಷ್ಟಿಯಿಂದ ಮತ್ತು ಹಲವಾರು ಮನೋಭಾವಗಳನ್ನ ಇಣುಕಿ ನೋಡಬಲ್ಲಂತಹ ಒಂದು ಮೂಲಭೂತ ಮನಸ್ಸನ್ನ ಇಟ್ಕೊಂಡಿರೋ ದೃಷ್ಟಿಯಿಂದ ಆ ಮಟ್ಟದ ವ್ಯಕ್ತಿ ಇನ್ನೊಬ್ಬರು. ರಾಮಾಯಣ ಹಾಗೆ ನೋಡಿದ್ರೆ ನನಗೆ ಪ್ರಭುಶಂಕರ್ ಅವರು ನಂದೊಂದು ಕ್ಯಾಸೆಟ್ ಬಿಡುಗಡೆ ಮಾಡುವಾಗ ಬೆಂಗಳೂರಲ್ಲಿ ಹೇಳಿದ್ದೆ ನಂದು, ಈ ರಾಮಾಯಣ ಕೂಡ ಈ ಗಾತ್ರ ವೈಭವದ ಮುಂದೆ ಏನು ಮಾಡಲಾರದು. ಪ್ರಪಂಚದ ಯಾವುದೇ ಒಂದು ಕ್ಲಾಸಿಕ್ ಕೂಡ ಇದರ ಒಂದು ಅಂಚಿಗೂ ಬರೋದಿಲ್ಲ ಆ ಮಟ್ಟದ್ದು ಅನ್ನೋ ಮಾತು. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನೀಸುವೆನ್ ಕವಿ ವ್ಯಾಸನೆನ್ ಎಂಬ ಗರ್ವಂ ಎನಗಿಲ್ಲ. ಪಂಪನಂಥವನು ವ್ಯಾಸರ ಅನೇಕ ಭಾಗಗಳನ್ನ ಹಾಸ್ಯ ಮಾಡಿದವನು. ಅದು ನೋಡ್ರೆ ಕನ್ನಡ ಪೋಯೆಟ್ಸ್ ಇದಾರಲ್ಲ, ಇವರು ವ್ಯಾಸರನ್ನ ಕುರಿತು ಮಾಡಿರೋ ಟೀಕೆ ಬಹಳ ಮುಖ್ಯವಾದದ್ದು. ಎಂತೆಂಥ ಸಂದರ್ಭ ಜೈನ ಅವನು, ಅವನಿಗೆ ಈ ಹಿಂದೂ ಧರ್ಮದ ಇಂಥ ಕೆಲವು ಅಂಶಗಳಲ್ಲಿ ಎಷ್ಟು ದೋಷ ಇದೆ ಅಂತ ಗೊತ್ತಾಗುತ್ತೆ. ಯಾರೋ ಸತ್ಯವತಿ ಪಾಪ ಓಡ್ ನಡೆಸ್ತಾ ಇರ್ತಾಳೆ, ದೋಣಿ ನಡೆಸ್ತಾ ಇರ್ತೀನಿ, ಕತೆ ಗೊತ್ತಿರೋದ್ರಿಂದ ನಾನು ಅದನ್ನ ಹೇಳೋದಿಲ್ಲ. ಅವಳು ದೋಣಿ ನಡೆಸ್ತಾ ಇರ್ತಾಳೆ, ಅಲ್ಲಿಗೆ ಪರಾಶರ ಅಂತ ಒಬ್ಬ ಋಷಿ ಬರ್ತಾನೆ. ಆ ಪರಾಶರ ಅವಳನ್ನು ನೋಡ್ತಾನೆ, ನೋಡಿದ ಕೂಡ್ಲೇನೆ ದೋಣಿಯಲ್ಲಿ ಕೂತ್ಕೊಳ್ತಾನೆ, ಅವಳ ಜೊತೆ ಸಮಾಗಮ ಮಾಡ್ತಾನೆ, ಕೊನೆಗೆ ವ್ಯಾಸ ಎಂಬ ಮಗ ಹುಟ್ಟಿದ್ದು. ಹೀಗೆ ಹುಟ್ಟಿದ ಕೂಡ್ಲೇ ವ್ಯಾಸ ದೊಡ್ಡವನಾಗ್ತಾನೆ, ಅಪ್ಪ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಹೋಗೋಕ್ ಮುಂಚೆ ನನ್ನನ್ನ ಮರ ಒಂದ್ ಮಾತು ಹೇಳೋಗ್ತಾನೆ, ನನ್ನನ್ನ ವಿಪತ್ತಿನಲ್ಲಿ ನನ್ನನ್ನ ಜ್ಞಾಪಿಸ್ಕೋ, ನಾನು ಬರ್ತೇನೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಂತ ಹೇಳಿ. ಇಂಥ ಪ್ರಸಂಗವನ್ನು ಹೇಳುವಾಗ ಕನ್ನಡ ಕವಿಗಳು ಸುಮ್ಮನೆ ಹೇಳೋದೇ, ನ್ಯಾರೇಟ್ ಮಾಡೋದಿಲ್ಲ. ಮನದೊಳ್ ಸೋಲ್ತು ಈ ಕತೆ, ಪರಾಶರ ಬಂದಂತೆ ದೋಣಿ ಹತ್ತು ಅಂತಾನೆ, ಅವಳು ಹೇಳ್ತಾಳೆ 1000 ಜನ ಏರಿದೆ ಇದ್ರೆ ದೋಣಿ ನಡ್ಸಕ್ಕಾಗಲ್ಲ, ಕೆಪಾಸಿಟಿ 1000 ಅಂದ್ರೆ ಅರ್ಥ ಏನು ಅಷ್ಟು ದುಡ್ಡು ಕೊಟ್ಬಿಡು ಅಂತ. ವಿಜಯ ಮಲ್ಲಿ ಅವ್ರು ಮಾಡೋದಿಲ್ವೇ ಹಾಗೆ, ಅಷ್ಟು ಜನದ್ದು ನಾನೊಬ್ಬನೇ ಅನಿತರ ಬೆಂಟು ಅಪ್ಪೆವು ಅಂತೇಳಿ ಏರ್ಕೊಂಡ್ಬಿಡ್ತಾನಂತೆ. ಏರ್ಕೊಂಡ್ರೆ ಮನದೊಳ್ ಸೋಲ್ತು ಮುನೀಂದ್ರನ್ ಅವಳ ಮೇಲೆ ಪ್ರೀತಿಸಿ ಪ್ರೀತಿ ಉಂಟಾಗಿ ಆಕೆಯೊಡಲಿಂ ದುರ್ಗಂಧ ಓಪಂತೆ. ತುಂಬಾ ಅವಳು ಮತ್ಸ್ಯಗಂಧ ಅಂತ ಅವಳ ಹೆಸರು, ಮತ್ಸ್ಯದ ಉಪರಿಚರ ವಸುವಿನ ಮಗಳಲ್ವೇ ಆ ಮತ್ಸ್ಯ, ಆ ಮತ್ಸ್ಯದ ವಾಸನೆ ಇದ್ದದನ್ನ ಮನದೊಳ್ ಸೋಲ್ತು ಮುನೀಂದ್ರನ್ ಆಕೆಯೊಡಲಿಂ ದುರ್ಗಂಧ ಓಪಂತೆ ಯೋಜನಗಂಧಿತ್ವ ಮನಿತ್ತು. ಅವಳಿಗೆ ಯೋಜನಗಂಧ ತುಂಬಾ ದೂರದವರೆಗೆ ಸುವಾಸನೆ ಪರಿಸಿರುವಂತೆ ಮಾಡ್ದ. ಆ ಕಾಂಡ ಪಟಮಂ ಅಂದ್ರೆ ಅಲ್ಲಿ ಯಾರಿಗೂ ಕಾಣದಂತೆ ಮಂಜಿನಿಂದಲೇ ಒಂದು ಆಚ್ಛೇದನವನ್ನ ಸೃಷ್ಟಿ ಮಾಡಿ ಅವಳು ಕೂಡಿರೆ ಕೂತ್ಕೊಂಡಂತೆ, ಅವಳನ್ನ ಕೂಡ್ಕೊಂಡ ಆಗ ಮಗ ಹುಟ್ಟದ ಅಂತ ಹೇಳಿದಾಗ ಈ ಕಥೆಯನ್ನೆಲ್ಲ ಹೇಳ್ಬಿಟ್ಟು ಒಂದೇ ಒಂದ್ ಮಾತು ಪಂಪ ಹೇಳ್ತಾನೆ, ಅಂತ ಮುನಿಗಳಿಗೆ ಗೈದೊಡಂ ತೀರದೆ. ಇಷ್ಟೇ ಆಹಾ, ಆ ಋಷಿಗಳ ಬಗ್ಗೆ ಏನ್ ಹೇಳೋಣ,
ಈಗ ದೊಡ್ಡ ದೊಡ್ಡ ಮ್ಯಾಜಿಸ್ಟ್ರೇಟ್ಗಳು, ಬಹಳ ದೊಡ್ಡ ನ್ಯಾಯಾಧಿಪತಿಗಳು, ಅವರು ಮೈಸೂರು ಕಥೆ ಅಂತೆ, ರಿಸಾರ್ಟ್ಸ್ ಅಂತೆ. ಅಯ್ಯೋ, ಆ ಮ್ಯಾಜಿಸ್ಟ್ರೇಟ್ಗಳಿಗೆ ಈಗ ಐದೊಡಂ ತೀರದೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಇದು ಹೇಳಿದ್ರೆ ಪ್ರಿಜುಡೀಸ್ ಆಗುತ್ತೆ, ಯಾಕೆಂದ್ರೆ ಅವ್ರ ಪಾಪ ಶುದ್ಧರು ಅನ್ನೋ ಮಾತು ಬಂದ್ಬಿಟ್ಟಿದೆ ಈಚೆಗೆ. ಅಲ್ಲ, ನಾನು ಹೇಳಿದ್ ಯಾರು ಅನುಮಾನ ಕೂಡ ಅವಕಾಶ ಕೊಡಬಾರ್ದು. ಹಾಗಿರ್ಬೇಕು ನಮ್ಮ ಚಾರಿತ್ರ. ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ ಒಂದು ಮಾತಿದೆ. ಅನುಮಾನ ಪಟ್ಟರು ಕೂಡ ಅನ್ಯಾಯ ಅದು ಅಂತ ಅವ್ರ ಬಗ್ಗೆ ಆತರ ಮಾತಾಡಬಾರ್ದು ಅವ್ರ ಬಗ್ಗೆ. ಆದ್ರೆ ಕವಿ ತಮಾಷೆ ಮಾಡ್ತಾನೆ, ಆಹಾ ಏನ್ ಹೇಳ್ಬೇಕು ಅಂತ ಮುನಿಗಳಿಗೆ ಏಗೈದೊಡಂ ತೀರದೆ. ಅಂದ್ರೆ ನಮ್ಮ ಕನ್ನಡ ಕವಿಗಳು ಮೂಲ ಭಾರತವನ್ನ ಸ್ಪಷ್ಟವಾಗಿ ಅನುಸರಿಸಿದ್ರು ಕೂಡ ಅಲ್ಲಿ ತಮ್ಮ ಒಂದು ಒಳ ಇಂಗಿತವನ್ನ ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ಬದಲಾವಣೆಗಳು ತುಂಬಾ ಆಗೋದು. ಕುಮಾರವ್ಯಾಸ ವ್ಯಾಸರನ್ನ ಅನುಸರಿಸಿದಾನಷ್ಟೇನೆ, ಆದ್ರೆ ಅವನ ಬರವಣಿಗೆ ಬೇರೇನೆ. ಕಾಲ ಬದಲಾಗಿದೆ, ಅವನ್ ತಿಳ್ಕೊಂಡಿರೋ ಸಂದರ್ಭಗಳು ಬೇರೆ, ಮೂಲನ ತರ್ತಾನಷ್ಟೇನೆ, ಆದ್ರೆ ಒಳಗಿಂದೆಲ್ಲ ತನ್ನದೆ ತುಂಬೋ ರೀತಿಯನ್ನ ಅದನ್ನ ನಾನು ಮುಂದೆ ಹೇಳ್ತೀನಿ. ಅದನ್ನ ಇದು ಮಹಾಭಾರತ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿ ಜ್ಞಾಪಕ ಇಟ್ಕೋಬೇಕು ನಾವು. ವಿಸ್ತೃಂದ್ರ ಅಂದ್ರೆ ಕನ್ನಡದಲ್ಲೇ ಇರೋದು, ಸಂಸ್ಕೃತಿ ಶಬ್ದ ಸಂಸ್ಕೃತದಲ್ಲಿ ಇಲ್ಲ. ಇದು ರುಂದ್ರ ಅನ್ನೋದು ರುಳಿ ಅನ್ನೋ ಅರ್ಥ ಇಷ್ಟೇ ಇದೆ. ರುಂದ್ರ ಅಂದ್ರೆ ಕನ್ನಡ ಕಾವ್ಯದಿಂದ ಕೊನೆಗೆ ತಗೋಬೇಕಾದ್ರೆ ವಿಸ್ತಾರ ಅನ್ನೋ ಅರ್ಥ. ಅಂಥ ವಚನಾಮೃತ ವಾರ್ಧಿಯನ್ನ ಈಜ್ತೇನೆ ಕವಿ ವ್ಯಾಸನನ್ ಎಂಬ ಗರ್ವಂ ಎನಗಿಲ್ಲ ಅಂತ ಪಂಪ ಹೇಳ್ಕೊಳ್ತಾನೆ. ಹಾಗೇನೆ ವೇದವ್ಯಾಸ ಮುನಿರಾಯ ಅವನ ಮಗ ನಾನು ಅಂತ ಕುಮಾರವ್ಯಾಸ ಹೇಳ್ಕೊಳ್ತಾನೆ. ಶುಕ ಕುಮಾರವ್ಯಾಸ ಅಂದ್ರೆ ಅವನೇ ಅರ್ಥ, ವ್ಯಾಸನ ಮಗ ನಾನು. ಶುಕ ಶುಕರೂಪಿ ಅಲ್ಲವೇ ಕುಣಿಸಿ ನಗನೆ ಕವಿ ಕುಮಾರವ್ಯಾಸ ನುಡಿದವರ ಅಂತ ಅವನು ಹೇಳ್ಕೊಳ್ತಾನೆ. ಅಂತಹ ದೊಡ್ಡ ವ್ಯಕ್ತಿ ಅವನು. ಆಮೇಲೆ ಮಹಾಭಾರತವನ್ನು ಕುರಿತು ಬಾಣಭಟ್ಟ ಹೇಳಿರೋದು ನೋಡ್ಬೇಕು. ನಿರ್ಣಯ ಸರ್ವಶಾಸ್ತ್ರೇಶು ಭಾರತಂ ಪರಿಕೀರ್ತಿತಾಂ, ಅಂದ್ರೆ ಎಲ್ಲ ಶಾಸ್ತ್ರದ ಸಂಗತಿಗಳಲ್ಲಿ, ಧರ್ಮ ಸೂಕ್ಷ್ಮದ ಸಂಗತಿಗಳಲ್ಲಿ ಇದು ಕೊನೆ ಮಾತು. ಬಹಳ ದೊಡ್ಡ ಮಾತು, ಕೊನೆ ಮಾತು ಅಂತ ಹೇಳಬಹುದಾದದ್ದು ಆ ರೀತಿ. ನನ್ನಯ್ಯ ಭಟ್ಟ ದುರ್ಗಮಾರ್ಥ ಜಲ ಸಂಪದ ಗೌರವ ಭಾರವ ಭಾರತಿ, ದುರ್ಗಮವಾದ ಅರ್ಥದಿಂದ ಕೂಡಿದ ಒಂದು ದೊಡ್ಡ ಸಮುದ್ರದಂತೆ ಇದೆ ಮಹಾಭಾರತ. ಅದನ್ನ ನಾನು ನಾವೇ ಇಟ್ಕೊಂಡು ಹೊರಡ್ತಾ ಇದ್ದೀನಿ, ಒಂದು ಸಣ್ಣ ದೋಣಿ ಇಟ್ಕೊಂಡು ನಾನು ಹೋಗ್ತಾ ಇದ್ದೇನೆ, ಯಾರಿಗೂ ಆಗೋದಿಲ್ಲ ಅದನ್ನ. ಅರೆ, ಎಲ್ಲ ಕವಿಗಳು ಕೂಡ ಆ ರೀತಿ ಹೇಳ್ತಾರೆ. ನನಗಂತೂ ಒಂದು ಓದುವಾಗೆಲ್ಲ ಕೆಲವರು ವ್ಯಾಸಪೀಠ ಅಂತ ಒಂದು ಇಟ್ಕೊಳ್ತಾರೆ, ನೀವು ನೋಡಿರ್ಬೇಕು ಒಂದು ಹೀಗಿರುತ್ತೆ ನೋಡಿ, ಅದ್ರ ಮೇಲೆ ಪುಸ್ತಕ ಇಟ್ಕೊಳ್ಳೋದಕ್ಕೆ ಈ ಕಾಲದಲ್ಲಿ ಹುಡುಗರು ತೊಳ್ತಾರೆ ಗೊತ್ತಿಲ್ಲ ನನಗೆ, ನಮ್ಮ ಮನೆಗಳೆಲ್ಲ ಇರೋದು ವ್ಯಾಸಪೀಠ ಅಂತ ಹೇಳಿ. ವ್ಯಾಸಪೀಠ ಅಂತ ಯಾಕೆ ಹೆಸರು ಬಂತದ್ದು? ಬಹಳ ಒಳ್ಳೆ, ಇಡೀ ಮಹಾಭಾರತ ವ್ಯಾಸಪೀಠದ ಮೇಲೆ ಕೂತಿರೋದು. ಅವರೇ ನಂಗೆ ಬಹಳ ದೊಡ್ಡ ಆಶ್ಚರ್ಯ ಅಂದ್ರೆ, ಒಂದು ಕಾವ್ಯ ಅದರ ರಚನೆ ಮಾಡಿದವನು ಒಬ್ಬ ದೊಡ್ಡ ಪಾತ್ರಧಾರಿ, ಅದರಲ್ಲಿ ಬಹಳ ದೊಡ್ಡ ಪಾತ್ರ. ತುಂಬಾ ಕ್ಲಿಷ್ಟವಾದ ಸೂಕ್ಷ್ಮವಾದ ಸಂದರ್ಭಗಳಲ್ಲಿ ವ್ಯಾಸರ ಆಗಮನ ಆಗುತ್ತೆ. ಹೀಗೆ ತಾನೇ ಒಂದು ಪಾತ್ರಧಾರಿಯಾಗಿ ಮಹಾಭಾರತವನ್ನ ಮುನ್ನಡೆಸಿದ ಕೀರ್ತಿ, ಅದರ ಎಲ್ಲ ವಿವರಗಳೊಂದಿಗೆ ಅದನ್ನ ಹಡೆದಿಟ್ಟ ಕೀರ್ತಿ ಅಂದ್ರೆ ಇವನಿಗೆ ವ್ಯಾಸನಿಗೆ ಸಲ್ಲತ್ತೆ. ಅದರಿಂದ ದ್ವೈಪಾಯನ ಅಂತ ಅವನಿಗೆ ಹೆಸರು ವ್ಯಾಸರಿಗೆ. ದ್ವೈಪಾಯನ ಅಂತಂದ್ರೆ ಯಮುನಾ ನದಿಯ ದೂರದ ದ್ವೀಪಗಳಲ್ಲಿ ಹುಟ್ಟಿದವನು ಅಂತ. ವ್ಯಾಸನ ಹುಟ್ಟಿದ ಕೂಡಲೇ ದೊಡ್ಡವನ ಆಗ್ಬಿಡ್ಲಿಲ್ಲ ಅವನು, ಆ ದ್ವೀಪಗಳಲ್ಲಿ ಅವನ ಬೆಳೆಸಿದ್ರು, ಹಾಗೆ ಅವನು ಬೆಳೆದ. ಅದಕ್ಕೆ ದ್ವೈಪಾಯನ, ಕೃಷ್ಣ ದ್ವೈಪಾಯನ ಅಂತ ಹೆಸರು ಬರುತ್ತೆ. ಯಾಕೆಂದ್ರೆ ಸ್ವಲ್ಪ ಕಪ್ಪಗಿದ್ನಂತೆ ಬಣ್ಣದಲ್ಲಿ, ಅದರಿಂದ ಕೃಷ್ಣ ದ್ವೈಪಾಯನ ಅಂತ ಅವನಿಗೆ ಹೆಸರು. ಇಂತಹ ದೊಡ್ಡ ವ್ಯಕ್ತಿ ವಿಚಾರದಲ್ಲಿ ಕೊನೆ ತನಕ ಅವನು ಹೀಗೆ ಒಂದು ನಡುಗಡ್ಡೆಯಾಗಿ, ದ್ವೈಪಾಯನ ನಿಜ ಅದು ನಡುಗಡ್ಡೆ ಅಂತ, ದ್ವೈಪಾಯನ ಅಂದ್ರೆ ನೀರಿನ ಮಧ್ಯದಲ್ಲಿ ಇರತಕ್ಕ ಭೂಪ್ರದೇಶ. ಆಲ್ ಅಲೋನ್ ವಿತ್ ಆಲ್ ದಿ ಮಾಬ್ ಅಂತ ಒಂದು ಮಾತಿದೆ ಇಂಗ್ಲಿಷ್ ನಲ್ಲಿ. ಸಮಸ್ತ ಜನಗಳೊಂದಿಗೆ ಇದ್ದು ನಾನು ಒಂಟಿಯಾಗಿರೋದಿದೆಯಲ್ಲ. ಆ ವ್ಯಾಸರು ಇಂಥ ಚಿಂತನೆಯನ್ನು ಬೆಳೆಸ್ಕೊಂಡು ನೋಡಿ, ಧೃತರಾಷ್ಟ್ರನಿಗೆ ಮಕ್ಕಳಿಲ್ಲ ಅಂತಂದಾಗ ಬರ್ತಾರೆ. ಸತ್ಯವತಿ ಚಿತ್ರಾಂಗದ ವಿಚಿತ್ರ ವೀರ್ಯರಿಗೆ ಮಕ್ಕಳಾಗಲಿಲ್ಲ ಅಂತಂದಾಗ ಬರ್ತಾರೆ. ಮತ್ತೆ ಇವನು ಅರಗಿನ ಮನೆಗೆ ಹೋಗಿ ಬೆಂದು ಹೋಗುವ ಸಂದರ್ಭದಲ್ಲಿ ಅವನ್ನ ಬೇರೆ ಕಡೆ ಪ್ರಯಾಣ ಮಾಡಿಸೋದಕ್ಕೋಸ್ಕರ ಬರ್ತಾರೆ. ಕೌರವನಿಗೆ ಉಪದೇಶವನ್ನು ಹೇಳುವ ಸಂದರ್ಭದಲ್ಲಿ ಬರ್ತಾರೆ. ವಿವಾಹ, ದ್ರೌಪದಿ ವಿವಾಹ, ಐದು ಜನರನ್ನ ಒಬ್ಬಳು ಮದುವೆ ಆಗೋದು ಸರಿಯೇ ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ವೇದವ್ಯಾಸರೆ ಅಲ್ಲಿಗೆ ಬರ್ತಾರೆ, ದ್ರುಪದನ ಸಂಶಯವನ್ನು ಪರಿಹಾರ ಮಾಡ್ತಾರೆ. ಮಹಾಭಾರತ ಯುದ್ಧದಲ್ಲಿ ಧೃತರಾಷ್ಟ್ರನಿಗೆ ಯುದ್ಧ ಗೊತ್ತಾಗಲಿ ಅಂತೇಳಿ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಕುಳಿತ ಕಡೆನೆ ಮಹಾಭಾರತ ಯುದ್ಧವನ್ನೆಲ್ಲ ನೋಡುವಂತಹ, ನೋಡಿ ಧೃತರಾಷ್ಟ್ರ ಸೀಕರಿ ಹೋಗ್ಬಿಡುತ್ತೆ, ಭೀಮನ್ನ ಅಪ್ಕೊಳಕ್ ಹೋಗ್ತಾನೆ,
ವ್ಯಾಸರು ಬಹಳ ಅದ್ಭುತವಾಗಿ ಚಿತ್ರಿಸ್ತಾರೆ ಅದನ್ನು. ಕುಮಾರವ್ಯಾಸ ಇನ್ನಷ್ಟು ಚೆನ್ನಾಗಿ ಹೇಳ್ತಾರೆ ನಮಗೆ, ವಯಸ್ಸಾದ ವ್ಯಕ್ತಿ ನೋಡಿ, ಧೃತರಾಷ್ಟ್ರನಿಗೆ ಆ ಕಾಲದಲ್ಲಿ ಏನಿಲ್ಲ ಅಂದ್ರೂ ಕೂಡ 90-95 ಕಡಿಮೆ ಇರೋದು ವಯಸ್ಸು. ದುರ್ಯೋಧನ ಸತ್ತಾಗ ಅವನಿಗೆ 67 ವರ್ಷ, 60 ದಾಟದವರು ಇವರೆಲ್ಲ ಯುದ್ಧ ಮಾಡುವಾಗ. ಅಂಥವನು ಕುರುಡಾಗಿದ್ದವನು, ಭೀಮನನ್ನ ಎಲ್ಲರೂ ತಪ್ಪಿಕೊಳ್ತಾನೆ, ಧರ್ಮರಾಯನ ತಪ್ಪಿಕೊಳ್ತಾನೆ, ಭೀಮ ಎಲ್ಲರೂ ತಪ್ಪಿಕೊಳ್ತಾನಲ್ಲ. ಆಗ ಭೀಮನನ್ನ ತಪ್ಪಿಕೊಂಡಾಗ ಕೃಷ್ಣ ಹೇಳ್ತಾನೆ, ಕುರುಡಾವನು ನೀನ್ ಎದುರಿಗೆ ಹೋಗ್ಬೇಡ. ಅದಕ್ಕೆ ಭೀಮನ್ ಮೂಲದಲ್ಲೂ ಮತ್ತೆ ಬಹಳ ಚೆನ್ನಾಗಿ ಬರ್ತದೆ, ಭೀಮನನು ಹಿಂದಿರಿಸಿ ಲೋಹದ ಭೀಮನನು ತಂದು ಮುಂದಿರಿಸಿದಡೆ, ಆ ಮಹಾ ಸುತ್ರಾಮನಪ್ಪಿದಡೆ, ಏನ ನೆಂಬೆನು ಮೋಹವನು ಮಗನ. ಧೃತರಾಷ್ಟ್ರ ಅಪ್ಪಿಕೊಳ್ತಾನಂತೆ, ಧೃತರಾಷ್ಟ್ರ ಲಿಂಗನ ಅಂತ ಹೇಳೋದು ಅದಕ್ಕೆ. ಇವಾಗ ವಯಸ್ಸಾದ ವ್ಯಕ್ತಿ ಭೀಮನಂಥವನನ್ನ ಅದು ಭೀಮ ಅಂತ ತಿಳ್ಕೊಂಡು ಉಕ್ಕಿನ ಕಬ್ಬಿಣದಿಂದ ಮಾಡಿದ ಅದನ್ನ ಅಪ್ಕೊಂಡ್ರೆ, ಭೀಮನನು ಹಿಂದಿರಿಸಿ ಲೋಹದ ಭೀಮನನು ಮುಂದಿರಿಸಿದಡೆ, ಆ ಅಪ್ಪಿದಡೆ ಸುತ್ರಾಮನ ಅಪ್ಪಿದಡೆ, ಏನ ನೆಂಬೆನು ಮೋಹವನು ಮಗನ. ಧೃತರಾಷ್ಟ್ರನ ಶಕ್ತಿ ಇತ್ತು ಅಂತ ಹೇಳಲ್ಲ ಕುಮಾರವ್ಯಾಸ, ಅವನ ಮೋಹ ಎಷ್ಟಿತ್ರಿ ಮಗನ ಮೇಲೆ, ದುರ್ಯೋಧನ ಮೇಲೆ ಎಷ್ಟು ಮೋಹ ಇತ್ತು ಅಂದ್ರೆ, ಆ ಮಹಾಪ್ರೋತ್ತಾಮದ ಅಯಸ ಭೀಮತನು ನುರ್ಗಾದುದು ನಿಮಿಷ ಮಾತ್ರದಲ್ಲಿ, ಸೆಕೆಂಡ್ ಅಲ್ಲಿ ಭೀಮನ ದೇಹ ಸಂಪೂರ್ಣವಾಗಿ ನುಗ್ಗು ನುಗ್ಗಾಗಿ ಪುಡಿಪುಡಿ ಆಗುತ್ತೆ. ಆಗ ಭೀಮನಿಗೆ ಏನಾಗಿರ್ಬೇಕು ನೋಡ್ತಾ ಇದ್ದಾನಲ್ಲ, ಅವನಿಗೆ ಏನಾಯ್ತು ಅಂದ್ರೆ, ಮಾಣು ಭಯವನು ಭೀಮ, ಕೃಷ್ಣ ಹೇಳ್ತಾನೆ ಈಗೇನು ಹೆದರ್ಕೋಬೇಡ ಅಂತಂದ್ರೆ, ಅವನು ಆ ಪ್ರಾಣಾತ್ಮಜ ಗಾಳಿಯ ಮಗ ಅಂತೆ ಅವನು, ಅದರ್ಥ ನಡುಗ್ತಾ ಇದ್ದ ಅಂತ. ವಾಯುದೇವನ ಮಗ ಅಂದ್ರೆ ಇಲ್ಲರ್ಥ ನಡುಗ್ತಾ ಇದ್ದವನು, ಆಮೇಲೆ ಬಂದು ನಮಸ್ಕಾರ ಮಾಡ್ತಾನೆ. ಇದನ್ನೆಲ್ಲ ವ್ಯಾಸರು ಎದುರಿಗೆ ನೋಡ್ತೀವಿ. ಆಮೇಲೆ ಸತ್ಯವತಿ ಮತ್ತೆ ವಿಚಿತ್ರ ವೀರ್ಯನ ಪತ್ನಿಯರು ಅಂಬಿಕೆ ಮತ್ತು ಅಂಬಾಲಿಕೆ ಇಲ್ಲಿದ್ರೆ ನಾಳೆ ಪಂಚಾಯಿತಿ ಆಗತ್ತೆ, ಅಂದ್ರೆ ಮುಂದೆ ಕೌರವ ಪಾಂಡವರ ನಡುವೆ ದೊಡ್ಡ ಘಟನೆ ಆಗತ್ತೆ ಅಂತ ಹೇಳ್ಬಿಟ್ಟು ಅವರನ್ನ ಕಾಡಿ ಕರ್ಕೊಂಡು ಹೋಗುತ್ತಾರೆ. ಹೋಗುವಾಗ ಒಂದು ಮಾತು ಹೇಳ್ತಾರೆ ಸತ್ಯವತಿಗೆ, ಏನಂದ್ರೆ, ಬರಲಿರುವ ದಿನಗಳು ತುಂಬಾ ದುಃಖಮಯವಾಗಿವೆ, ಪಾಪಿಷ್ಠ ದಿವಸಾಹ ದಿವಸಾಹ ಪಾಪಿಷ್ಠ, ಮುಂದಿನ ದಿನಗಳು ಬಹಳ ಭಯಂಕರವಾಗಿರ್ತವೆ. ವ್ಯಾಸರಿಗೆ ಯಾವತ್ತೂ ಮುಂದಿನ ದಿನಗಳು ಭಯಂಕರವಾಗಿರಲಿಲ್ಲ, ಯಾಕೆಂದ್ರೆ ಪಾಂಡವರನ್ನು ಸಾಕಿದ್ರು ಅವರು, ಅವ್ರ ಉತ್ಸಾಹ ತುಂಬಿದವರು ಅವರು. ಇವ್ರನ್ನ ಕಾಡಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅವ್ರನ್ನ ಸತ್ಯವತಿಯನ್ನ ಮತ್ತೆ ವಿಚಿತ್ರ ವೀರ್ಯನ ಪತ್ನಿಯರನ್ನ ಕರ್ಕೊಂಡು ಹೋಗುವಾಗ, ಪಾಪಿಷ್ಠ ದಿವಸಾಹ ನಾವಿಲ್ಲಿರಬಾರ್ದು ಬನ್ನಿ ಅಂತ ಕಾಡಿ ಕರ್ಕೊಂಡು. ಹೀಗೆ ಮಹಾಭಾರತದ ಒಳಹೋರಣದಲ್ಲಿ ಎಷ್ಟು ಭಾಗ ವ್ಯಾಸರು ಸೇರಿದ್ದಾರೆ ಇದನ್ನ ನೋಡಿದ್ರೆ ನಮ್ಗೆ, ನನ್ನ ಪ್ರಪಂಚದಲ್ಲಿ ಯಾವ ಸಾಹಿತ್ಯದಲ್ಲೂ ಕೂಡ ಒಬ್ಬ ಕಾವ್ಯ ಬರೆದವನೇ ತಾನೇ ಒಬ್ಬ ಪಾತ್ರಧಾರಿಯಾಗಿ ಮುಖ್ಯ ಘಟನೆಗಳನ್ನು ನಿರ್ದೇಶಿಸಿ ಎಲ್ಲವನ್ನು ನೋಡಿದ ಪ್ರಸಂಗಗಳು ಬರೋದಿಲ್ಲ, ಆ ಪ್ರಕಾರ ಇಲ್ಲಿ ಬರುತ್ತೆ. ವ್ಯಾಸರ ಬಗ್ಗೆ ಮಾತಾಡುವಾಗ ನಾವು ಇದನ್ನ ಜ್ಞಾಪಕಿಸಿಕೊಂಡಿರಬೇಕು. ವ್ಯಾಸ ಭಾರತ 2000 ಅಧ್ಯಾಯ ಇದೆ, ನಿಮಗೆ ಗಾತ್ರ ವೈಭವ ನೋಡಿದ್ರೆ ಹೇಳಿ. 2000 ನನ್ನ ಹತ್ರ ಎಲ್ಲ ಎಡಿಷನ್ಸ್ ಇವೆ, ಸುಪ್ರಂಕರ್ ಅವರದ್ದಿದೆ, ಉತ್ತರ ಭಾರತದ್ದಿದೆ, ತೆಲುಗು ಪ್ರತಿಗಳಿವೆ ನನ್ನ ಹತ್ರ, ದಾಕ್ಷಿಣಾತ್ಯ ಪ್ರತಿಗಳಿವೆ. ಅದರಲ್ಲಿ ಎಷ್ಟೆಷ್ಟು ಸ್ವಲ್ಪ ವ್ಯತ್ಯಾಸಗಳಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಉತ್ತರ ಈ ಬಂಗಾಳದ ಒಂದು ಭಾಗದಿಂದ ಬಂದ ಒಂದು ಪಠ್ಯಕ್ಕೂ ಕುಂಭಕೋಣಂ ಪ್ರತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಒಟ್ಟಿನಲ್ಲಿ ಅದರಲ್ಲಿ 100,000 ಶ್ಲೋಕಗಳು, 2000 ಅಧ್ಯಾಯಗಳು, 100 ಪರ್ವಗಳು, ಉಪಪರ್ವ ಅಂತ ಕೆಲವನ್ನ ಕರೀತೇವೆ, 100 ಪರ್ವಗಳು, ಇವುಗಳನ್ನ 18 ಮುಖ್ಯ ಪರ್ವಗಳಾಗಿ ವ್ಯಾಸರು ವಿಂಗಡಿಸಿದ್ದಾರೆ. ಈ ಮಹಾಭಾರತದ ಬೀಜ ಎಲ್ಲಿದೆ? ದಯವಿಟ್ಟು ಮಹಾಭಾರತದ ಬಗ್ಗೆ ಯೋಚನೆ ಮಾಡೋರು ಒಂದು ಮಾತು, ಪಟ್ಲಂ ಸುಬ್ರಹ್ಮಣ್ಯ ಅಂತೇಳಿ ಒಬ್ರು, ಒಬ್ಬ ವಿದ್ವಾಂಸರು, ಕೇಂಬ್ರಿಡ್ಜ್ ನಲ್ಲಿ PhD ತಗೊಂಡವರು, ಅವ್ರು ಹೇಳ್ತಾರೆ ಋಗ್ವೇದದಲ್ಲಿ ಇದರ ಬೀಜ ಇದೆ. ಋಗ್ವೇದದ 10ನೇ ಮಂಡಲದಲ್ಲಿ ದಿವೋದಾಸ, ದಿವೋದಾಸನ ಮಗ ಅವನು ಸುದಾಸ ಅಂತ ಒಬ್ಬ ಬರ್ತಾನೆ. ಆಗ ಭಾರತ ಗಣಗಳು, ಭರತ ಗಣಗಳು, 10 ಗಣಗಳ ನಡುವೆ ಸುಮಾರು 50 ದಿನಗಳವರೆಗೆ ಘೋರವಾದ ಯುದ್ಧ ನಡೀತು. ಆ ಯುದ್ಧ ನಡೆದಿದ್ದು ಭಾರತದ ಯುದ್ಧ, ಭಾರತರ ಯುದ್ಧ ಅಂತಲೇ ಅದನ್ನು ಹೇಳ್ತಾರೆ. ಹೀಗೆ ಭರತ ಗಣಗಳು ಹೋರಾಡಿದ್ದು, ಋಗ್ವೇದ ಕಾಲದವರು ಇದನ್ನ ಭಾರತ ಯುದ್ಧ ಅಂತಲೇ ಕರೆದಿದ್ದಾರೆ. ಈ ಭರತರ ನಡುವಣ ಯುದ್ಧದಿಂದಲೇ ನಮ್ಮ ರಾಷ್ಟ್ರಕ್ಕೆ ಭಾರತ ಅಂತ ಹೆಸರು ಬಂತು ಅಂತೇಳಿ ರಾಮಭಟ್ಲ ಕೃಷ್ಣಮೂರ್ತಿ ಅನ್ನೋರು ಈ ಮಾತನ್ನು ತಿಳಿಸ್ತಾರೆ. ಕಾವ್ಯಕಂಠ ಗಣಪತಿ ಶಾಸ್ತ್ರಿಯವರು ಮಹಾಭಾರತ ಋಗ್ವೇದದ ದೇವಾಸುರ ಸಂಗ್ರಾಮದ ಪ್ರತಿಬಿಂಬ ಅಂತ ಹೇಳ್ತಾರೆ. ಅಂದ್ರೆ ಅದು ಮೂಲ ಬೀಜ ಎಲ್ಲಿದೆ ಅನ್ನೋದು ತಿಳ್ಕೊಳ್ಬೇಕು. ಎರಡನೇದು, ನಮಗೆ ಭಾರತ ಬೆಳೆದಿದ್ದಕ್ಕೆ ಉದಾಹರಣೆಯನ್ನು ಕೊಡುವಾಗ ಹಾಪ್ಕಿನ್ಸ್ ಅವರೊಂದು ಮಾತು ಹೇಳ್ತಾರೆ, ಏನಂದ್ರೆ
ನಿಮಗೆ ಆಶ್ಚರ್ಯ ಆಗ್ಬೋದು. ನಳ ಚರಿತ್ರೆಯನ್ನ ನಿಮ್ಮಲ್ಲಿ ಕೆಲವರು ಓದಿರ್ಬೋದು. ನಳ ದಮಯಂತಿಯರ ಕತೆ ಗೊತ್ತಿದೆಯಲ್ಲ, ಮಹಾಭಾರತಕ್ಕೆ ಮೂಲ ಈ ನಳ ದಮಯಂತರ ಕತೆ ಅಂತ ಬೆಳೆಯೋದಕ್ಕೆ. ನೋಡಿ ಅಲ್ಲಿ ಜೂಜಿನ ಪ್ರಸಂಗ ಬರುತ್ತೆ, ಇಲ್ಲಿ ಅದನ್ನ ಎತ್ಕೊಂಡಿದ್ದಾರೆ. ಅಲ್ಲಿ ವನವಾಸ ಪ್ರಸಂಗ ಬರುತ್ತೆ, ಇಲ್ಲಿ ಅದನ್ನ ಎತ್ಕೊಂಡಿದ್ದಾರೆ. ಆಮೇಲೆ ವೇಷಾಂತರ ಮಾಡಿಕೊಂಡಿರೋ ಪ್ರಸಂಗ ಬರುತ್ತೆ, ಅದನ್ನಿಲ್ಲಿ ಎತ್ಕೊಂಡಿದ್ದಾರೆ. ಸೈರಂಧ್ರಿಯಾಗಿ ಇರಬೇಕಾಗಿ ಬಂದಿದ್ದು ದಮಯಂತಿ, ಆ ವಿಚಾರ ಬರುತ್ತೆ, ಅದನ್ನ ಇಲ್ಲಿಂದ ಎತ್ಕೊಂಡಿದ್ದಾರೆ. ಒಂದು ವಸ್ತುವನ್ನ ಇನ್ನೊಂದು ಕಡೆಯಿಂದ ಎತ್ಕೊಂಡು ಕೊನೆಗೆ ತನ್ನ ಕಕ್ಷೆಯಲ್ಲೇ ಅದನ್ನ ಇರಿಸ್ಕೊಂಡು ಅದನ್ನ ಬೇರೆ ಕಥೆಯಾಗಿ ಮಾಡಿದ್ದು ಮಹಾಭಾರತದ ವೈಶಿಷ್ಟ್ಯ ಅಂತ ಹೇಳ್ತಾರೆ. ಅದರಿಂದ ಮಹಾಭಾರತದಲ್ಲಿ ನಳ ಚರಿತ್ರೆ ಗಟ್ಟಿಯಾಗಿ ಕೂತ್ಕೊಂಡಿದೆ. ಬಹಳ ದೊಡ್ಡ ಕಥೆ ಅದು, ತುಂಬಾ ಹಿಂದ್ಲದ್ದು ಅದು, ನಳಚರಿತ್ರೆ ಬಹಳ ಹಿಂದ್ಲದ್ದು ಮಹಾಭಾರತ. ಅದರಿಂದ ಪ್ರಭಾವಿತವಾಗಿ ಈಗ ಪರಿಣಾಮ ಏನಾಗಿದೆ ಅಂದ್ರೆ, ಇಲ್ಲಿ ಪಾಪ ನಿಮ್ ಜಮೀನ್ ತಗೊಂಡು ಒಬ್ಬ ಅವನೊಬ್ಬ ಸೈಟ್ ಬರ್ತಾನೆ, ಬಂದು ನಿಮ್ ಜಮೀನ್ ತಗೊಂಡು ತಾನೇ ದೊಡ್ಡ ಬಿಲ್ಡಿಂಗ್ ಕಟ್ಟಿ ನಿಮ್ಮನ್ನೇ ಅಲ್ಲಿ ಕ್ಲರ್ಕ್ ಆಗಿಡ್ತಾನೆ. ಆ ರೀತಿಯಲ್ಲಿ ನಳಚರಿತ್ರೆಗೆ ಒಂದು ಸ್ಥಾನವನ್ನ ಕೊಡಬೇಕಾಗಿದೆ, ಹೀಗಾಯ್ತು ಅಂತ ಹೇಳಿ. ಅದರಿಂದಲೇನೆ ಅಲ್ಲಿಗೆ ಸೇರಿರೋ ಕಥೆಗಳನ್ನ ನೋಡಿದಾಗ ನಳಚರಿತ್ರೆಯಿಂದ ಸೇರಿದೆ, ಋಗ್ವೇದದಿಂದ ಸೇರಿದೆ. ಆಶ್ಚರ್ಯ ಅಂದ್ರೆ ಹಾಪ್ಕಿನ್ಸ್ ಅವರು ಹೇಳ್ತಾರೆ, ಮಹಾಭಾರತದ ಕಾಲಕ್ಕೆ ಬಂದ ಉಪನಿಷತ್ತುಗಳು ಆ ಭಾಗದ ಕೆಲವು ಪುರಾಣಗಳಿಂದ ಕೂಡ ಮಹಾಭಾರತ ಸ್ವೀಕಾರ ಮಾಡಿಕೊಂಡಿದೆ. ಆದ್ರಿಂದ ಏನ್ ಹೇಳ್ಬಹುದು ಅಂದ್ರೆ, ಎ ಕೇರ್ಲೆಸ್ ಬಂಚ್ ಆಫ್ ಫ್ಲವರ್ಸ್ ದಟ್ ಗ್ರೂ ವೈಲ್ಡ್ ಇನ್ ದಿ ಕಂಟ್ರಿ, ವಿಕಟ ಶೃಂಖಲವಾಗಿ, ಎ ಕೇರ್ಲೆಸ್ ಬಂಚ್ ಆಫ್ ಫ್ಲವರ್ಸ್ ದಟ್ ಗ್ರೂ ವೈಲ್ಡ್ ಇನ್ ದಿ ಕಂಟ್ರಿ. ಇಡೀ ಭಾರತದಲ್ಲಿ, ಭಾರತಖಂಡದಲ್ಲಿ ಹಾಗೆ ಅರ್ನೆಸ್ಟ್ ಹಾರ್ನಿಟ್ಸ್ ಅಂತ ಹೇಳಿ, ಅವನು HORROWITZ ಹ್ಯಾರೋವಿಟ್ಸ್ ಅಂತ ಹೇಳಿ, ಅವನು ಇದನ್ನ ಕೇರ್ಲೆಸ್ ಬಂಚ್ ಆಫ್ ಫ್ಲವರ್ಸ್ ವಿಚ್ ಗ್ರೂ ವೈಲ್ಡ್ ಅನ್ನೋ ಮಾತನ್ನ ಅವನು ಹೇಳ್ತಾನೆ. ಹಾಗೇನೆ ಇದರ ರಚನೆಯ ವಿನ್ಯಾಸವನ್ನ ಗಮನಿಸಿದ್ರೆ ರಾಮಾಯಣದ ಕಥೆ ಜ್ಞಾಪಕ ಬರುತ್ತೆ, ನಳಚರಿತ್ರೆ ಬರುತ್ತೆ, ಆ ಕಾಲದ ಅಭಿಜಾತ ಕಾವ್ಯಗಳಿದೆ ಅದರಲ್ಲಿ. ಹಾಗೆ ಮಹಾಭಾರತದ ಉಪದೇಶ ಭಾಗವನ್ನ ನೋಡಿದ್ರೆ ಮಹಾಭಾರತದಲ್ಲಿ ಬರುತ್ತಲ್ಲ, ಮುಖ್ಯವಾಗಿ ವಿದುರ ನೀತಿ, ನಹುಷ ನೀತಿ, ಸನತ್ ಸುಜಾತ ನೀತಿ, ಧರ್ಮವ್ಯಾಧ, ಕಣಿಕ ನೀತಿಯನ್ನು ತೆಗೆದುಕೊಳ್ಬಹುದು ಇದರಲ್ಲಿ. ಈ ನೀತಿಯ ಭಾಗಗಳೆಲ್ಲ ಬರುತ್ತವಲ್ಲ, ಆ ನೀತಿಯ ಭಾಗವನ್ನ ನೋಡಿದ್ರೆ ಈಚಿನ ಉಪನಿಷತ್ತುಗಳ ಪರಿಚಯ ಅದರಲ್ಲಿ ಬರುತ್ತೆ. ಇತ್ತೀಚಿನ ಉಪನಿಷತ್ತುಗಳು ಹಳೇದಲ್ಲ, ಅದರ ವಿಚಾರ ಬರುತ್ತೆ. ತತ್ವ ಭಾಗ ನೋಡಿದ್ರೆ ಪರಸ್ಪರ ವಿರುದ್ಧ ಗುಣಗಳಿಂದ ಕೂಡಿರೋದು ಕಾಣುತ್ತೆ, ಕಾರಣ ಇಷ್ಟೇ, ಬೇರೆ ಬೇರೆಯವರು ಬರೆದಿದ್ದಾರೆ ಅಂತ ಹೇಳಿ. ಇದೊಂದು ಕೊನೆಯ ಮಾತು ಗಮನಿಸಬೇಕಾದ ವ್ಯಾಸರ ಬಗ್ಗೆ ಒಬ್ಬ, ಒಟ್ಟಿನಲ್ಲಿ ಈಗ ನಾವು ಗುರುತಿಸಲು ಸಾಧ್ಯವಾಗದ ಒಂದು ಮೂಲ ಕಥೆಯ ಸುತ್ತ ಎಳೆದ ಹಲವಾರು ಕವಲುಗಳಂತೆ ಇದು ಕಾಣುತ್ತದೆ. ಮಹಾಭಾರತದ ಬಗ್ಗೆ ಹೇಳಬಹುದದ್ದು, ಒಟ್ಟಿನಲ್ಲಿ ಈಗ ನಮಗೆ ಮೂಲವನ್ನ ಗುರುಸೋಕ್ ಸಾಧ್ಯ ಆಗಲ್ಲ ಅಂತ ಹತ್ತಾರು ಕಡೆಗಳಿಂದ ತೆಗೆದುಕೊಂಡಂತ. ಈಗ ಮೈಸೂರು ನಗರ ಮೊದಲೇ ಹೇಗಿತ್ತು ಅಂತ ನೋಡಿದ್ರೆ, ಇವತ್ತು ಹೇಗೆ ಬೆಳೆದಿದೆ, ಎಲ್ಲೆಲ್ಲಿ ಬೆಳೆದಿದೆ, ಈಗ ಬಂದವರು ಅದನ್ನೇ ಮೈಸೂರು ಅಂತ ತಿಳ್ಕೊಳಕ್ ಆಗೋದಿಲ್ಲ ಆ ರೀತಿಯಲ್ಲಿ. ಆದ್ರೆ ತಮಾಷೆ ಮಾಡ್ತಾನೆ ಅದ್ರ ಬಗ್ಗೆ ಹಾಪ್ಕಿನ್ಸ್ ಅವರು ಮಾತಾಡ್ತಾನೆ. ಆಲ್ ಈಸ್ ಫಿಶ್ ದಟ್ ಕಮ್ಸ್ ಟು ದಿ ನೆಟ್, ಅಂದ್ರೆ ಬಲೆಯಲ್ಲಿ ಬಂದು ಬಿದ್ಬಿಟ್ರೆ ಸಾಕು ಎಲ್ಲವೂ ಮೀನು ಅನ್ನೋ ಹಾಗೆ. ಮಹಾಭಾರತ ಬಂದ ಕಥೆಗಳೆಲ್ಲ ಮಹಾಭಾರತದೇ ಆಗೋಯ್ತು. ಇನ್ನೂ ನಾನು ತುಂಬಾ ಇದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದೇನೆ. ಇದರಲ್ಲಿ ಒಂದು ಸಂಖ್ಯಾ ಪ್ರಮಾಣ ಕೂಡ ಇದೆ. ಇದರಲ್ಲಿ ಏನ್ ಸಂಖ್ಯೆ, ನಮ್ಮವ್ರಿಗೆ ತುಂಬಾ ಇಷ್ಟ. ನನಗೆ ಬೇಂದ್ರೆಯವರು ಹೀಗೆ ಮಾಡ್ತಾ ಇದ್ರು ತುಂಬಾ. ನೀನು ಈ ಕಾರಲ್ಲಿ ಬಂದಿದೆಯಲ್ವಾ, ಇದು 6-7-2-1, 6-7-13, 2-1-3, 16, ಇವತ್ತು 16ನೇ ದಿವಸ ಮಾಡ್ಬಿಡೋರು. ಅದು ಏನೇನೋ ಅರ್ಥಗಳನ್ನು ತಂದ್ಬಿಡ್ತಾರೆ ಅವರು. ಈ ಅಂಥವ್ರಿಗೂ ಕೂಡ ಇಲ್ಲಿ ಸಮಾಧಾನ ಸಿಗುತ್ತೆ. ಏನಂದ್ರೆ 12 ವರ್ಷ ವನವಾಸ ನೋಡಿ ಇಲ್ಲಿ, ಯಾಕೆ 12 ವರ್ಷ ಆಯ್ತದು. ಹಾಗೇನೆ 12 ವರ್ಷಗಳವರೆಗೆ ಅಗ್ನಿ ಕಾಂಡವನ ಭಕ್ಷಣ ಮಾಡಿದ್ದು. ಅಗ್ನಿ ಏಕಪ್ರಕಾರವಾಗಿ ಕಾಂಡವ ವನವನ್ನ ದಹಿಸಿದ್ದು 12 ವರ್ಷಗಳವರೆಗೆ. ಹಾಗೆ ಅರ್ಜುನ ವನವಾಸಕ್ಕೆ ಹೊರಟಿದ್ದು 12 ವರ್ಷಗಳವರೆಗೆ. ಇದು ಸುಮಾರು 11 ತೋರಿಸಿದ್ದೀನಿ ಈಗ ಇದು ಅಂತ. ಹಾಗೆ 18ಕ್ಕೆ ಬನ್ನಿ ನೋಡಿ, 18 ಅಧ್ಯಾಯ ಪುರಾಣಗಳು, 18 ವ್ಯಾಸರೇ ಅವ್ರಿಗೆ ಸಂಬಂಧಪಟ್ಟಿದ್ದದು. ಆಮೇಲೆ 18 ಅಧ್ಯಾಯಗಳು ಇದರಲ್ಲಿದೆ. ಯುದ್ಧ ನಡೆದಿದ್ದು 18 ದಿವಸ. ಪಾಂಡವರ ಕಡೆ 7 ಅಕ್ಷೋಹಿಣಿ, ಕೌರವರ ಕಡೆ 11 ಅಕ್ಷೋಹಿಣಿ, ಒಟ್ಟು ಎಷ್ಟು ಅಕ್ಷೋಹಿಣಿ ಅಂದ್ರೆ 18 ಅಕ್ಷೋಹಿಣಿ. ಹಾಗೆ ವೇದವ್ಯಾಸ ಕೊಡೋದು ಯಾದವರಲ್ಲಿ 18 ಬಗೆಯನ್ನ. ಹೀಗೆ ನಮಗೆ ಎಲ್ಲ ದೃಷ್ಟಿಯಿಂದ ಮಹಾಭಾರತವನ್ನ ನೋಡಿ ನಮಗೆ ಗಾಬರಿ ಹಿಡಿಸುವಷ್ಟು ವಿವರಗಳನ್ನ ಅದರಲ್ಲಿ ಕೊಡ್ತಾರೆ. ಒಂದು ಮುಖ್ಯವಾಗಿ ಯಮೆನೋ ಮತ್ತು ಬರೋ ಅನ್ನೋರು ಭಾರತೀಯ ಭಾಷಾ, ಅದು ದ್ರವಿಡಿಯನ್ ಲ್ಯಾಂಗ್ವೇಜ್ ಬಗ್ಗೆ ತುಂಬಾ ಕೆಲಸ ಮಾಡಿದವರು. ಅವರು ಊಟಿಗೆ ಬಂದಾಗ ಅಲ್ಲಿ 1 ವರ್ಷ ಅಲ್ಲಿದ್ರು. ಅಲ್ಲಿ ಟ್ರೈಬಲ್ ಸ್ಟಡೀಸ್ ಅಂತ ಮಾಡಿಬಿಟ್ಟು ಅವರು ಮಹಾಭಾರತದ ಬಗ್ಗೆ ಒಂದು ಮಾತು ಬರೀತಾರೆ. ಅಂದ್ರೆ ಟ್ರೈಬಲ್ ಭಾರತ ಇಟ್ಕೊಂಡು ಕಾಪೀಸ್ ಇಡೀ ಮಹಾಭಾರತ ಮೂಲ ಭಾರತ ಇದೆಯಲ್ಲ,
ಅದನ್ನ ಕಾಪೀಸ್ ಹ್ಯಾವ್ ಆಡೆಡ್ ಗುಡ್ ಬ್ಯಾಡ್ ಅಂಡ್ ಇಂಡಿಫರೆಂಟ್ ಪ್ಯಾಸೇಜಸ್. ಮುಂದೆ ಯಾರ್ಯಾರು ಅಂತ ಗುರುತಿಸ್ತಾರವರು, ಅದನ್ನ ಮುಂದಿನವರು ಬಂದವರು ದೇ ಹ್ಯಾವ್ ಆಡೆಡ್ ಗುಡ್ ಬ್ಯಾಡ್ ಅಂಡ್ ಇಂಡಿಫರೆಂಟ್ ಪ್ಯಾಸೇಜಸ್. ಓರಲ್ ಪಾಯಟ್ಸ್ ಆಫ್ ಸೌತ್ ಇಂಡಿಯಾ ಅಂತ ಒಂದು ಲೇಖನ ಯಮನವರು ಬರೆದಿರೋದು. ಅದರಲ್ಲಿ ಅವರು ಮಹಾಭಾರತದ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಹಾಗೆ ಕಾಲ ನಿರ್ಣಯ ನಾನು 1517 ಅಂತ ಹೇಳಿದೆ, ಕ್ರಿಸ್ತಪೂರ್ವ ಅಂತ. ಆದ್ರೆ ಕ್ರಿಸ್ತ ಶಕದ ಕಾಲದ ಕೆಲವು ಶಬ್ದಗಳು ಮಹಾಭಾರತದಲ್ಲಿ ಬರ್ತದೆ. ಏನಂದ್ರೆ ಯವನ ಇದಾರಲ್ಲ, ಯವನರು ಮಹಾಪ್ರಾಜ್ಞರು ಅಂತ ಒಂದು ಮಾಡುತ್ತದೆ ಮಹಾಭಾರತದಲ್ಲಿ. ಯವನರು ಭಾರತೀಯ ಸಂದರ್ಭದಲ್ಲಿ ಕಾಣಿಸ್ಕೊಂಡಿದ್ದೇನೆ ಕ್ರಿಸ್ತ ಶಕದ ಸಮಯದಲ್ಲಿ, ಅಥವಾ ಕ್ರಿಸ್ತಪೂರ್ವ ಅಂತ ಇಟ್ಕೊಂಡ್ರೆ ಸುಮಾರು 150 ಇಟ್ಕೊಳ್ಬಹುದು ಅಷ್ಟೇ, ಅಷ್ಟರಲ್ಲೇನೆ. ಇನ್ನೊಂದು ಬಹಳ ಮುಖ್ಯವಾದದ್ದನ್ನು ವಿದ್ವಾಂಸರು ತೋರಿಸಿರೋದಂದ್ರೆ ಗ್ರೀಕ್ ಶಬ್ದಗಳು ಮಹಾಭಾರತ ಸಂಸ್ಕೃತದಲ್ಲಿದೆ. ಉದಾಹರಣೆಗೆ ಸುರಂಗ ಅಂತ ಒಂದು ಶಬ್ದ ಚೆನ್ನಾಗಿದೆ, ಈ ಶಬ್ದ ಸುರಂಗ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಇಲ್ಲ. ಸೊರಂಗೋ ಅಂತ ಒಂದು ಶಬ್ದ ಗ್ರೀಕ್ನಲ್ಲಿದೆ. ಪಾಂಡವರು ಅರಗಿನ ಮನೆಯಲ್ಲಿ ಉತ್ಕೊಂಡರು, ಕೊನೆಗೆ ಬೆಂಕಿ ಹಚ್ಚಿಬಿಟ್ಟು ಒಳಗಡೆ ಹೋದ್ರು ಅಂತ ಬರುತ್ತಲ್ಲ, ಅದಕ್ಕೆ ಮೂಲ ಮೊದಲನೇ ಪ್ರತಿಯಲ್ಲಿ ಮಹಾಭಾರತದ ಕೆಲವು ಗ್ರಂಥಗಳಲ್ಲಿ ಅವರು ಹೋಗಿದ್ದು ಹೇಗೆ ಅನ್ನೋದಿದೆ. ಆದ್ರೆ ಮೂರನೇ ಜನಪ್ರಿಯ ಆವೃತ್ತಿ ಬರಕ್ ಶುರು ಆಗುತ್ತೆ ಅದಕ್ಕೆ ಸುರಂಗ ಮಾರ್ಗವನ್ನ ತೋಡಿಕೊಂಡು ಅಂತ ಬರುತ್ತೆ ಈ ಸುರಂಗ ಅನ್ನೋ ಶಬ್ದ. ಹಾಗೆ ಡ್ರಾಕ್ಮ ಅಂತ ಒಂದು ಶಬ್ದ ಇದೆ, ದ್ರಮ್ಮ ಕನ್ನಡದಲ್ಲೂ ಇದೆ, ದಮ್ಮಡಿ ಅಂತ ಹೇಳ್ತೀವಿ ನೋಡಿ, ದಮ್ಮಡಿನೂ ಇಲ್ಲ ಕೈನಲ್ಲಿ, ಅದು ಡ್ರಾಕ್ಮ ಅದರಿಂದ ಬಂದಿದ್ದದು. ಆ ಶಬ್ದಗಳು ಕೂಡ ಇಲ್ಲಿ ಬರ್ತವೆ. ಹಾಗೆ 101 ಯಜುರ್ವೇದ ಶಾಖೆಗಳ ವಿಚಾರ ಅವೆಲ್ಲ ಬಂದಿದ್ದು ಇತ್ತೀಚೆಗೆನೆ, ಕ್ರಿಸ್ತ ಶಕದ ನಂತರನೇ. ಆಮೇಲೆ ಶತಪಥ ಬ್ರಾಹ್ಮಣ, ಅದರಲ್ಲಿ ಈ ಮಹಾಭಾರತದ ಸ್ತುತಿ ಇದೆ ಅಂದ್ರೆ ಬಹಳ ಇತ್ತೀಚಿಂದದು. ಅದನ್ನೆಲ್ಲ ಹೇಳಿ ಮಹಾಭಾರತ ಹೇಗೆ ಬೆಳೆದಿರಬಹುದು ಇದು ಅರ್ಥ ಆಗ್ಬೇಕು ನಿಮಗೆ. ಸರ್ವಜ್ಞನ ವಚನ ತಗೊಳ್ಳಿ, ಸರ್ವಜ್ಞನ ವಚನಗಳಲ್ಲಿ ಒಂದು ವಚನ ಬರುತ್ತೆ ಏನು ಅಂದ್ರೆ ಶ್ರೀರಂಗಪಟ್ಟಣಕ್ಕೆ ರೈಲು ಬಂದದ್ದು ಅಂತ. ಯೋಚನೆ ಮಾಡಿ, ಶ್ರೀರಂಗಪಟ್ಟಣಕ್ಕೆ ರೈಲು ಬಂದದ್ದನ್ನ ಸರ್ವಜ್ಞ ಬರೆಯಕ್ ಸಾಧ್ಯನೇ? 17ನೇ ಶತಮಾನದವನು. ಅದಕ್ಕೆ ಚೆನ್ನಪ್ಪೂತಂಗಿಯವರು ಎಡಿಟ್ ಮಾಡುವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಹಿಂದಿನವರು ಎಡಿಟ್ ಮಾಡ್ಬಿಟ್ರು ಅದನ್ನೆಲ್ಲ ಮಾಡ್ಬಿಟ್ಟು ಅವನ ಕಾಲಜ್ಞಾನ ವಚನಗಳು ಅಂತ ಕರೀತಾರೆ. ಅಂದ್ರೆ ಅವನಿಗೆ ಮುಂದಾಗೋದು ಗೊತ್ತಿತ್ತು, ಮುಂದೆ ಬರೋದೆಲ್ಲ ಗೊತ್ತಿತ್ತು, ಅದನ್ನ ಬರ್ದ ಅಂತ ಹೇಳಿ. ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ನಿಮಗೆ ಬರವಣಿಗೆ ಬರೋರು ಪ್ರತಿ ಮಾಡೋರು ನಿಮ್ದೇ ಒಂದು ಪದ್ಯ ಸೇರಿಸ್ಬಿಡ್ತೀರಿ, ಏನ್ ಕಷ್ಟ ಇಲ್ಲ, ಅದು ಏನು ಕಷ್ಟ ಇಲ್ಲ. ಜನಪದ ಗೀತೆಯನ್ನ ಓದೋರು ನಾವು ಸೇರಿಸ್ಬಿಡ್ಬೋದು. ನಾನು ಎಷ್ಟೋ ಆ ತರ ಸೇರಿಸಿ ಬರ್ದಿದ್ದಲ್ಲ, ಕೆಲವರು ನಿಜವಾಗ್ಲೂ ಒರಿಜಿನಲ್ ಎಲ್ಲಿದೆ ಸರ್ ಅಂತ ಕೇಳಿದ್ರು. ಆಡಿಬಾನನ ಕಂದ ಈ ಪದ್ಯ ಇದೆಯಲ್ಲಪ್ಪ, ಇದನ್ನ ಗಂಡಸ್ರೇ ಹೇಳಿಲ್ಲ ಹೆಂಗಸ್ರೆ ಹೇಳಿದ್ದು ಅಂತ ನಾನು ತಿರ್ಸಿಯಲ್ಲಿ ಒಂದ್ ಕಡೆ ಹೇಳ್ಬಿಟ್ಟೆ. ಒಬ್ರು ತುಂಬಾ ಆಕ್ಷೇಪಣೆ ಎತ್ಬಿಟ್ರು ಗಂಡಸರು, ಅದೇನು ಪದ್ಯಗಳನ್ನ ಹೆಂಗಸ್ರು ಹೇಳಿದ್ದು ಅಂತ ಹೇಳ್ತೀರಿ. ಗಂಡಸರಾಗಿದ್ರೆ ನಾನು ಹೇಳಿದೆ, ಗಂಡಸರಾಗಿದ್ರೆ ಬೇರೆ ತರ ಹೇಳ್ತಾ ಇದ್ರು. ಏನು ಆಡಿಬಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳಿನೀರು ತಕ್ಕೊಂಡು ಬಂಗಾರ ಪಾದ ತೊಳೆದೇನ ಅಂತಿದೆ ಅದರಲ್ಲಿ. ನಾನು ಗಂಡಸಾಗಿದ್ರೆ ಹೀಗೆ ಹೇಳ್ತಾ ಇರಲ್ಲ ಸ್ವಾಮಿ, ಆಡಿಬಾನನ ಕಂದ ಕೈಕಾಲು ಮುರಿದೇನ. ಆಡ್ತೀಯನ ಓದ್ಬೇಕು ಇವನು, ಟ್ಯುಟೋರಿಯಲ್ ಸೇರ್ಕೋಬೇಕು. ಕೈಕಾಲು ಮುರಿದೇನ, ತೆಂಗಿನ ಬರಲು ತಕ್ಕೊಂಡು ಮುಖ ಮೋರೆ ನೋಡದೆ ಬಡಿದೇನ. ಇದು ಬರೆಯಕ್ಕಾಗಲ್ಲ ನನಗೆ, ಆಶ್ಚರ್ಯ ಅಂದ್ರೆ ಇದನ್ನೊಬ್ರು ಜನಪದ ಗೀತೆಯಲ್ಲಿ ಸೇರಿಸ್ಬಿಟ್ಟು ಪ್ರಿಂಟ್ ಮಾಡ್ಬಿಟ್ಟಿದೆ. ಅಂದ್ರೆ ಒಂದು ಕಾಲಕ್ಕೆ ಇವು ಹಾಗೆ ಸೇರ್ಕೊಂಡ್ಬಿಡುತ್ತೆ, ನಿಮ್ಗೆ ಶಕ್ತಿ ಇದ್ದವರು ಬರವಣಿಗೆ ಶಕ್ತಿ ಇದ್ದವರು ಎಷ್ಟು ಬೇಕಾದ್ರೂ ಬರ ಸೇರಿಸ್ಬಿಡ್ಬೋದು. ಹಾಗೆ ಯಾವ ರೀತಿ ಸೇರ್ಕೊಂಡು, ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ ಇದೆ. ರಾಮಾಯಣ ಡಿಂಟ್ ಅಂಡರ್ಗೋ ಆಲ್ ದಿ ಸಾರ್ಷ್, ಯಾಕೆಂದ್ರೆ ಏಕಮುಖವಾದ ಕಥಾಭಾಗ ಇದೆ ಇದರಲ್ಲಿ, ಜಾಸ್ತಿ ಇಲ್ಲ. ಇಲ್ಲಿ ಏನೇನಾಗುತ್ತೆ ಅಂದ್ರೆ, ಇದನ್ನ ಹೇಳಿದ್ದು ವ್ಯಾಸರು, ಅವರಿಗೆ 14 ಜನ ಶಿಷ್ಯ ಇದ್ರು, ಮುಖ್ಯರಾದವರು 5 ಜನ. ನೀವು ಯಾಕೆ ಕಳ್ಕೊಳ್ಬೇಕು ಇವ್ರನ್ನ, 5 ಜನ ನಿಜವಾಗ್ಲೂ ಅವರು ಸ್ಮರಣೀಯರೇನೆ. ಪೈಲ, ಶುಕ, ಶುಕ ಅವ್ರ ಮಗ, ವ್ಯಾಸರ ಮಗ ಪೈಲ ಅಂತ ಮೊದಲನೆಯವನು, ಶುಕ, ಸುಮಂತು ಅಂತ ಒಬ್ಬ, ವೈಶಂಪಾಯನ ಅಂತ ಒಬ್ಬ, ಆಮೇಲೆ ಜೈಮಿನಿ. ಜೈಮಿನಿ, ವೈಶಂಪಾಯನ, ಶುಕ, ಪೈಲ, ಸುಮಂತು, ಎಂಥ ಶಿಷ್ಯರು ಇವರು. ಇವ್ರನ್ನಿಟ್ಕೊಂಡು ಮಹಾಭಾರತದ ಕಥೆಯನ್ನು ಹೇಳಿದ್ರು. ವಿಸ್ತಾರ ಎದುರುಚ್ಛಯ ಅಂತ ಹೇಳ್ಬಿಟ್ರಂತೆ, ನಿಮ್ಮಿಷ್ಟ ಬಂದಂಗೆ ಇದನ್ನ ವಿಸ್ತಾರ ಮಾಡ್ಕೊಂಡು ನೀವು ಜನಕ್ಕೆ ಹೇಳಿ, ಈ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಬಿಡ್ತೀವ ನಾವು, ನಿಮ್ಮಿಷ್ಟ ಬಂದಂಗೆ ಹೇಳ್ಕೊಳ್ಳಿ ಅಂತಂದ್ರೆ ನೀವು ಹೇಳ್ತೀರಿ. ಒಂದಕ್ಕೆ 10, 10-100 ಸೇರ್ಕೊಳ್ತೀರಿ, ಅದು ಯಾವ್ಯಾವ ಗದ್ದಲ್ಲಿ ಸೇರ್ಕೊಳ್ತು. ಇದ್ರ ಬಗ್ಗೆ ಬಹಳ ಒಳ್ಳೆಯ ಒಂದು ಲೇಖನ ಇದೆ, ಹೌ ಮಚ್ ವಾಸ್ ಆಡೆಡ್ ಅಟ್ ವಾಟ್ ಟೈಮ್, ಯಾವ್ಯಾವ ಕಾಲದಲ್ಲಿ ಇದು ಸೇರ್ಕೊಳ್ತು ಅಂತ ಹೇಳಿ. ಇದನ್ನ ವೈಶಂಪಾಯನನ್ನ ಕರೆದು ಜನಮೇಜಯರಾಯನಿಗೆ ಇದನ್ನ ಹೇಳು ಅಂತ ಹೇಳಿದ್ರು. 5 ಜನ ಶಿಷ್ಯರು, ಅವರೆಲ್ಲರೂ ಬೇರೆ ಬೇರೆ ಬರೆದ್ರಂತೆ. ಆ ಬರೆದ ನಂತರ ವೈಶಂಪಾಯನರನ್ನ ಕರೆಸಿ ಅವರು ಹೋಗ್ಬಿಟ್ಟು ಇವನಿಗೆ ಜನಮೇಜಯ ಯಾರು ಅಂತಂದ್ರೆ
ಅವನು ಅರ್ಜುನನ ಮೊಮ್ಮಗ, ಉತ್ತರೆಯ ಗರ್ಭದಲ್ಲಿ ಹುಟ್ಟಿದವನು, ಅಭಿಮನ್ಯುವಿನ ಮಗ ಪರೀಕ್ಷಿತ್, ಅವನ ಮಗ ಪರೀಕ್ಷಿತ್ ಅಂತೇಳಿ, ಪರೀಕ್ಷಿತನ ಮಗ ಅಂದ್ರೆ ಮರಿಮಗ ಆಗ್ಬೇಕು ಅವನು. ಅವನು ಪಾಪ, ಮಹಾಭಾರತದಲ್ಲಿ ಇಂಥ ಕಥೆಗಳು ತುಂಬಾ ಬರ್ತವೆ, ಕತೆ ಬೆಳೆಯೋ ರೀತಿನೇ ಹೀಗೆ. ಆ ಸುಮ್ಮನೆ ಹೋಗ್ಬಾರ್ದೆ ಪರೀಕ್ಷಿತ್ ಮಹಾರಾಜ, ತುಂಬಾ ಒಳ್ಳೆ ರಾಜ ಅವನು. ಆದ್ರೆ ಅಲ್ಲಿ ಅವನು ಒಬ್ಬ ಶಮೀಕ ಅಂತ ಒಬ್ಬ ಋಷಿ ಕೂತಿದ್ದ. ಅವನ ದಾರಿ ಇದೇನೋ ಕೇಳ್ತಾ, ಜಿಂಕೆಗಳು ಯಾವ ಕಡೆ ಹೋಯಿತು ಅಂತ ಬೇಟೆ. ಅವನು ಮಾತಾಡೋಲ್ಲ ಪಾಪ, ಸನ್ಯಾಸಿ ಅವನು, ಯಾರ ತರ ಮಾತಾಡೋದಿಲ್ಲ. ಸಿಟ್ಟು ಬಂದು ಅಲ್ಲೊಂದು ಹಾವು ಸತ್ತು ಬಿದ್ದಿತ್ತಂತೆ, ಅದನ್ನ ಅವನು ಕುತ್ತಿಗೆ ಹಾಕೋಗ್ಬಿಟ್ಟ. ಇವತ್ತಿಗೂ ಜನ ಹೀಗೆ ಮಾಡ್ತಾರಲ್ಲ, ನೀವು ಸರಿಯಾದ ಉತ್ತರ ಕೊಡದೆ ಇದ್ರೆ, ಕೊಡದೆ ಇರೋದೇ ಒಳ್ಳೇದು. ಎಷ್ಟೋ ಸಲ ಬೆಂಗಳೂರಲ್ಲಿ ನೀವು ಹೋಗ್ಬಿಟ್ಟು ಯಾರನ್ನೋ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿ, ಗೊತ್ತಿಲ್ಲ ಅಂತ ಹೇಳದೇ ಇಲ್ಲ. ಈ ಜನ ಸುಮ್ಮನೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತೇಳಿ ಅಷ್ಟೊತ್ತಿಗೆ ಇವ್ರು ತಪ್ಸ್ಕೋಬಹುದಲ್ಲ, ಅವ್ನು ವಾಪಸ್ ಬರೋ ಅಷ್ಟೊತ್ತಿಗೆ ಇವ್ರು ಇರೋಲ್ವಲ್ಲ. ಅವ್ನು ಪಾಪ ಇಲ್ಲ ಅಂದಿದ್ದಕ್ಕೆ ಹಾವನ್ನ ತೆಗೆದು ಅವನ ತಲೆಗೆ ಸುತ್ತಾನೆ. ಅವ್ರ ಮಗ ಬಂದು ನೋಡ್ದ, ತುಂಬಾ ಸಿಟ್ಟು ಬರುತ್ತೆ, ಯಾರು ಈ ಹಾವನ್ನ ಸುತ್ತಿದಾರೋ ಅವರು ಇನ್ನು ಒಂದು ವಾರದೊಳಗೆ ಹಾವು ಕಚ್ಚಿ ಸತ್ತು ಹೋಗ್ಲಿ ಅಂತ ಶಾಪ ಕೊಟ್ಟ. ಅಲ್ಲಿಂದ ಇದು ಶುರುವಾಗುತ್ತೆ ನಿಜವಾಗಿ ಮಹಾಭಾರತದ ಕಥೆಯ ಉಪಕ್ರಮಕ್ಕೆ. ಅವನಿಗೆ ಸಿಟ್ಟು ಅದು ಗೊತ್ತಾಗುತ್ತೆ, ಜನಮೇಜಯನಿಗೆ ಸಿಟ್ಟು ಬರುತ್ತೆ, ಈ ಹಾವುಗಳಿಂದಲ್ವೇ ನಮ್ಮಪ್ಪ ಸತ್ತಿದ್ದು ಅಂತ ಹೇಳ್ಬಿಟ್ಟು ಅವನು ಸರ್ಪ ಯಜ್ಞ ಮಾಡ್ಬಿಡ್ತಾನೆ. ಒಂದು ಕಡೆ ಹಾವಿರಬಾರ್ದು, ಎಳ್ಕೊಂಡು ಬಂದು ಕೊಲ್ಲಕ್ ಶುರು ಮಾಡ್ಬಿಡ್ತಾನೆ. ಆಸ್ಟ್ರೇಲಿಯಾದಲ್ಲಿ ಒಂದ್ಸಲ ಹಾವುಗಳನ್ನು ಹೀಗೆ ಕೊಂದಾಕಿ ಮುಂದಿನ ವರ್ಷ ನೋಡ್ಬೇಕಾಯ್ತು. ಬೆಳಗ್ಗೆ ಹೆಗ್ಗಣಗಳು, ಇಲಿಗಳೆಲ್ಲ ಹೆಗ್ಗಣಗಳಾಗ್ಬಿಟ್ರು, 100 ಹೆಗ್ಗಣ ಇರ್ತದ ಕಡೆ ಸುಮಾರು 1 ಲಕ್ಷ. ಹೀಗಾಗಿ ಕೊನೆಗೆ ಮತ್ತೆ ಹಾವುಗಳನ್ನ ಎಲ್ಲಿಂದ ತಂದು ಹಾಕ್ಬೇಕಾಯ್ತು. ಇವರು ರೈತ ಮಿತ್ರ ಅಂತ ಅದಕ್ಕೆ ಕರೆಯೋದು ಹಾವುಗಳನ್ನ. ಅದು ಗೊತ್ತಾಗಲ್ಲ ನಮ್ಗೆ ಬ್ಯಾಲೆನ್ಸ್ ಇಂಪ್ಯಾಕ್ಟ್. ನಮ್ಮ ನಾರಾಯಣ ಶೆಟ್ಟರು ಈ ಬಗ್ಗೆ ಯುಗಸಂಖ್ಯಾದಲ್ಲಿ ತುಂಬಾ ವಿವರವಾಗಿ ಚಿತ್ರಿಸ್ತಾರೆ. ಹೀಗೆ ವೈಶಂಪಾಯನಿಗೆ ಈ ಕಥೆಯನ್ನ ಹೇಳು ಅಂತ ವೇದವ್ಯಾಸರು ಹೇಳ್ತಾರೆ. ಅವನ ಪುಸ್ತಕವನ್ನು ಪೂಜೆ ಮಾಡಿ ಅವನು ಅವರಿಗೆ ಗೌರವವನ್ನು ಸಲ್ಲಿಸಿ ಕಥೆಯನ್ನ ಹೇಳ್ತಾನೆ. ಹೇಳಿದಾಗ ಅಲ್ಲಿ ಉಗ್ರಶ್ರವ ಅಂತ ಒಬ್ಬರಿದ್ರು ಶಿಷ್ಯರ ಪೈಕಿ, ವ್ಯಾಸರ ಶಿಷ್ಯರೇ ಅವರು. ಕಥೆಯನ್ನು ಪೂರ್ಣವಾಗಿ ಕೇಳ್ಕೊಂಡ್ರು. ಅವ್ರ ಮಗ ಸೌತಿ ಅಂತ ಇದ್ದಾನೆ, ಸೂತ ಪುರಾಣಿಕ ಅಂತ ಮಹಾಭಾರತದಲ್ಲಿ ಬರುತ್ತಲ್ಲ ಅದೆಲ್ಲ ಅವರೇನೆ. ಸೂತ ಪುರಾಣಿಕರು ಕಥೆಯನ್ನು ಪೂರ್ಣ ಕೇಳ್ಕೊಂಡು ಆನಂದವಾಗಿ ಒಂದು ಆಶ್ರಮಕ್ಕೆ ಬರ್ತಾರೆ, ಶೌನಕ ಮಹರ್ಷಿಗಳ ಆಶ್ರಮ, ನೈಮಿಷಾರಣ್ಯ ಅಂತ ಕರೀತಾರೆ ಅದನ್ನು. ಒಂದು ನಿಮಿಷದಲ್ಲಿ ದಗ್ಧವಾದ ಕಾರಣಕ್ಕೆ ಅದು ನೈಮಿಷಾರಣ್ಯ, ಅದು ಕಥೆ ಇರಲಿ ಆಮೇಲೆ ಹೇಳ್ತೇನೆ. ಆ ನೈಮಿಷಾರಣ್ಯಕ್ಕೆ ಬರ್ತಾರೆ, 12 ವರ್ಷದವರೆಗೆ ಒಂದು ಅನ್ನ ಸತ್ರ, ಒಂದು ದೀರ್ಘ ಸತ್ರ ಒಂದು ಮಾಡ್ತಾರೆ, ಯಾಗ ಮಾಡ್ತಾರೆ. ಯಾಗದ ಕೊನೆಯ ದಿವಸ ಅಲ್ಲಿ ಶ್ರೌತಿಗಳಲ್ಲಿ ಬರ್ತಾರೆ, ಅಲ್ಲಿ ನೀವು ಬಂದಿದ್ದು ತುಂಬಾ ಸಂತೋಷ ಆಯಿತು, ಅದ್ಭುತವಾದ ಒಂದು ಕಥೆ ಯಾವ್ದಾದ್ರು ಇದ್ರೆ ಹೇಳಿ, ಹೊಸದಾಗಿರಬೇಕು. ಆಗ ವೇದವ್ಯಾಸರು ಹೇಳಿದ ಆ ಮಹಾಭಾರತದ ಕಥೆಯನ್ನ ಇವನು ವಿಸ್ತಾರವಾಗಿ ಹೇಳಿದ್ರು ಮಾಡ್ತಾರೆ. ನೋಡಿ, ಮೊದಲು ವ್ಯಾಸರು ಹೇಳಿದ್ದು, ವೈಶಂಪಾಯನ ಅದನ್ನ ಸ್ವಲ್ಪ ವಿಸ್ತರಿಸಿ ಹೇಳಿದ, ಅದನ್ನ ಕೇಳ್ಕೊಂಡವರು ಉಗ್ರಶ್ರವ, ಆ ಉಗ್ರಶ್ರವನ ಮಗ ಸೂತ ಪುರಾಣಿಕ, ರೋಮಹರ್ಷಣ ಅಂತ ಹೆಸರು ಅವನಿಗೆ. ಏನ್ ಹೆಸರುಗಳಿವೆಲ್ಲ, ಮಹಾಭಾರತ ಓದ್ತಾ ಇದ್ರೆ ಕೂದಲುಗಳೆಲ್ಲ ನಿಂತ್ಕೊಂಡ್ಬಿಡ್ತಾವನ್, ರೋಮಾಂಚನ, ಸಂತೋಷ ಆಗ್ಬಿಟ್ಟು ಪುಳಕ, ಮೈ ಪುಳಕ ಆಗತ್ತೆ ಅಂತ ಕಥೆ. ಅವರಿಗೆ ರೋಮಹರ್ಷಣ ಅಂತ ಹೆಸರು. ಅವರು ಬಂದು ಈ ಕಥೆಯನ್ನು ಹೇಳಿದ್ದಾರೆ. ಅವ್ರು ಎಷ್ಟು ವಿಸ್ತರಿಸಿರ್ಬೋದು, ಆಮೇಲೆ ಮುಂದೆ ವಿಸ್ತರಿಸಿದವರು ಯಾರ್ಯಾರು ಅಂತಂದ್ರೆ, ನನ್ನ ಮಾತಲ್ಲ ಇದು, ವಿದ್ವಾಂಸ ಹೇಳಿರೋದು. ಧಾರಕರು ಅಂತ ಒಂದು ವರ್ಗ ಇದೆ. ಧಾರಕ ಅಂದ್ರೆ ಏಕಸಂಧಿ ಗ್ರಾಹಿಗಳು. ನೀವು ಈ ಸಲ ಹೇಳಿದ್ರೆ ಅರ್ಥ ಆಗ್ಬಿಟ್ಟಿರುತ್ತೆ ನಮ್ಗೆ. ಈ ಕಾಲದಲ್ಲಿ ಕಂಪ್ಯೂಟರ್ ಬಂದ್ಬಿಟ್ಟು ಕ್ಯಾಲ್ಕುಲೇಟರ್ ಇವೆಲ್ಲ ಬಂದು ಹೇಗೆ ಲೆಕ್ಕ ಮಾಡಿಸ್ಬಿಟ್ಟು, ನೀವು ಅಂಗಡಿಗೆ ಹೋಗಿ ನೋಡಿ. ಅವನು 12 ರೂಪಾಯಿನಂತೆ 3 ಗಜ 3 ಮೀಟರ್ ತಗೊಂಡಿದ್ದೀನಿ ಅಂತಂದ್ರೆ ಅವನು ಎಷ್ಟು ಅಂತ ಅದ್ರಲ್ಲಿ ಲೆಕ್ಕ ಹಾಕ್ತಾರೆ. 12 × 3 ಆಮೇಲೆ 38 ಅಂತ ಬರೆದು ಮತ್ತೆ ಇನ್ನೊಂದ್ಸಲ ನೋಡಿ 36 ಅಂತ ತಿಂತಾನ. ನಮ್ಗೆ ಇಷ್ಟು ಡಿಪೆಂಡ್ ಆಗ್ಬಿಡ್ತೀವಿ. ಆದ್ರೆ ಧಾರಕರು ಅಂತಂದ್ರೆ ಒಂದ್ಸಲ ಹೇಳಿದ್ದನ್ನ ಮತ್ತೆ ಕೃಷ್ಣಮಯ್ಯಂಗಾರ ಅಂತ ಒಬ್ರು ಸ್ಯಾನ್ಸ್ಕ್ರಿಟ್ ಪ್ರೊಫೆಸರ್ ಇದ್ರು ಸಂಜಯ್ ಕಾಲೇಜ್. ನಾನು ಅವರಿಗೆ ಸುಮ್ಮನೆ ಯಾವ್ದೋ ಒಂದು ಪದ್ಯ ಇದು ಗೊತ್ತಾಗಲ್ವಲ್ಲ ಸರ್ ಅಂತ ಕೇಳಿದ್ರೆ, ಆ ಪದ್ಯ ಕೇಳಿದ್ರೆ ತಕ್ಷಣ ಮತ್ತೆ ರಿಪೀಟ್ ಮಾಡ್ಬಿಡ್ತಾ ಇದ್ರು ಆ ಪದ್ಯ. ಅವ್ರು ಕೇಳಿರಲ್ಲ, ಅದನ್ನ ಕೇಳಿದ ಪದ್ಯ ರಿಪೀಟ್ ಮಾಡಿ ಲೈನ್ ಬೈ ಲೈನ್ ಅರ್ಥ ಹೇಳ್ತಾ ಇದ್ರು. ಅವ್ರನ್ನ ಕೇಳಿದೆ ನಾನು, ಒಂದ್ಸಲ ರೇಗಿಸ್ಬೇಕು ಅಂತ ಕೇಳಿದ್ವಿ ನಾವು. ಪಾಣಿನಿ ಇದಾನೆ, ಹೌದು ಇದಾನೆ. ಎಷ್ಟು ಶ್ಲೋಕ ಬರುತ್ತೆ ನಿಮಗೆ? ಅವ್ರು ಹೇಳಿದ್ರು ನನಗೆ ತಕ್ಷಣಕ್ಕೆ ಕೇಳಿದ್ರೆ ಸುಮಾರು ಒಂದು 85% ಹೇಳ್ತೀನಪ್ಪ ಅಷ್ಟೇ. ನಂಗೆ ಇವತ್ತು ನಾಳೆ ಟೈಮ್ ಕೊಟ್ಬಿಟ್ರೆ ಅಷ್ಟು ಹೇಳ್ತೇನೆ. ನೋಡ್ಕೋಬೇಕು ಸುಮ್ಮನೆ ಒಂದ್ಸಲ. ಐ ಶುಡ್ ಬ್ರಷ್ ಅಪ್ ಮೈ ಮೆಮೊರಿ. ನೀವು ಹಾಗೇನೆ ಗಣೇಶ್ ಶತಾವಧಾನಿ ಗಣೇಶ್ ಅಂತಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಏನು ಈಗಾಗಲೇ 20 ಭಾಷೆ ಕಲ್ತ್ಕೊಂಡಿದ್ದಾರೆ ಸ್ವಂತವಾಗಿ. ಯಾವುದು ಬರೀ ಪುಸ್ತಕ ನೋಡ್ಕೊಂಡು ಕಲ್ತ್ಕೊಂಡಿರೋದು. ತೆಲುಗು ಅವ್ರಿಗೆ ಅಷ್ಟೊಂದು ಬರ್ತಾ ಇರಲಿಲ್ಲ, ಮಾತಾಡ್ತಾ ಇದ್ರು ಅಷ್ಟೇನೆ. ಈಗ ತೆಲುಗಲ್ಲಿ ಅಷ್ಟಾವಧಾನ ಮಾಡ್ತಾರೆ. ನಾನು ಪ್ರಿನ್ಸಿಪಲ್ ಆಗಿದ್ದಾಗ ಮಾರ್ನಿಂಗ್ ಕಾಲೇಜಲ್ಲಿ ಅವ್ರಿಗೆ ಒಂದಿಷ್ಟು ಪುಸ್ತಕ ಬೇಕು ಅಂದ್ರು. ನಾನು ಲೈಬ್ರರಿಯನ್ಗೆ ಹೇಳ್ಬಿಟ್ಟು ಎಷ್ಟು ಬೇಕೋ ತೆಲುಗು ಲೆಕ್ಚರ್ ಹೇಳಿದೆ, ಇವ್ರಿಗೆ ಒಳ್ಳೊಳ್ಳೆ ಪುಸ್ತಕಗಳು ಕೊಡಿಸಿ ಅಂತ. ಅವ್ರು 20 ದಿವಸದಲ್ಲಿ ಅದನ್ನು ವಾಪಸ್ ತಂದುಕೊಟ್ರು. ನಮ್ಮ ಚಂದ್ರಶೇಖರ್ ಅವರಿಗೆ ಆಶ್ಚರ್ಯ ಆಯ್ತು, ತೆಲುಗು ಪ್ರೊಫೆಸರ್ ಅವರು, ಏನ್ ಸರ್ ಚದುವಿತರ ಅಂತ. ಚದುವಿನ ನಾನು, ಎಲ್ಲ ಓದಿದ್ದೀನಿ ಅಂತಂದ್ರು. ಅವ್ರಿಗೆ ನಂಬಿಕೆ ಆಗ್ಲಿಲ್ಲ,
ಸುಮ್ಮನೆ ಕೆಲವು ತೆಗೆದ್ರೆ ಪದ್ಯಗಳನ್ನೆಲ್ಲ ಕೋಟ್ ಮಾಡ್ತಾ ಇದ್ರು, ಇವ್ರು ಕೇಳಿದ ಪದ್ಯಗಳನ್ನೆಲ್ಲ ಕೋಟ್ ಮಾಡ್ತಾ ಇದ್ರು. ಇವರು ಧಾರಕರು ಅಂತಂದ್ರು. ಆ ವರ್ಗ ಇದನ್ನ ಬೆಳೆಸತ್ತೆ. ವಾಚಕರು ಕೇಳಿ ಕೇಳಿ ವಚನದಿಂದ ಒಂದ್ ರೀತಿ ಬಂದ್ಬಿಟ್ಟಿರುತ್ತಲ್ಲ ಅವರು. ಆಮೇಲೆ ಕಥಕರು ಬಹಳ ಇಂಪಾರ್ಟೆಂಟ್ ಜನ ಇವರು. ಕಥಕ ಅಂತಂದ್ರೆ ಅಲ್ಲಿಗಲ್ಲಿಗೆ ಬಲ್ಲಿರೇನಯ್ಯ ಅರಿಯರೇನಯ್ಯ ಎಂದು ಕಥೆಯ ಹೇಳುವ ತೆಲ್ಲಟಿಗರಂತೆ ವಚನದ ಕಾಲದಲ್ಲಿ ಇದ್ರು ಇವರು. ಅಲ್ಲಿಗಲ್ಲಿಗೆ ಬಲ್ಲಿರೇನು ಗೊತ್ತಲ್ರಯ್ಯ ಅರಿಯರೇನಯ್ಯ ಹೇಳ್ತಾರೆ ನೋಡಿ, ಕೇಳ್ರಪ್ಪೋ ಕೇಳ್ರಿ ಹೇಳುವ ಜನ ಅವರು ಕಥಕರು ಅವರು. ಆಮೇಲೆ ಶ್ರಮಣರು, ವನೌಕಸರು, ವೀಣಾಗಾಥಿಗಳು. ವೀಣಾಗಾಥಿ ಅಂತಂದ್ರೆ ವೀಣೆ ಹಿಡ್ಕೊಂಡು ಬಂದು ಏಕತಾರಿ ತಗೊಂಡು ಬಂದು ಕಥೆಯನ್ನ ಎಲ್ಲರಿಗೂ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಅದನ್ನ ಜನಪ್ರಿಯಗೊಳಿಸ್ತಾ ಇದ್ದಂತ ಜನ. ಇಷ್ಟು ಸೂತ ಪುರಾಣಿಕರಿಂದ ಹಿಡಿದು ಇಷ್ಟು ಜನದವರೆಗೆ ಈ ಮಹಾಭಾರತ ಹೇಗೆ ಬೆಳ್ಕೊಂಡು ಬಂತು. 100,000 ಮಿಕ್ಕ ಒಂದು ಮಹಾ ಶ್ಲೋಕವಾಗಿ ಶ್ಲೋಕಕೂಟವಾಗಿ ಹೇಗೆ ಪರಿಣಮಿಸಿತು ಅನ್ನೋ ವಿಚಾರ ಅಲ್ಲಿ ಬರ್ತದೆ. ನಾನೀಗ ಉದಾಹರಣೆಗೆ ಒಂದು ಸುಮ್ಮನೆ ವಿರಾಟ ಪರ್ವದ ಒಂದು ಭಾಗವನ್ನು ತೆಗೆದುಕೊಂಡು ವ್ಯಾಸರು ಮತ್ತು ಕುಮಾರವ್ಯಾಸರು ಇಬ್ಬರು ಕೂಡ ಹೇಗೆ ಮಧ್ಯೆ ಇನ್ನು ಕೆಲವು ಕವಿಗಳು ಬರ್ತಾರೆ, ನಮ್ಮ ಕನ್ನಡ ಕವಿಗಳು ಬರ್ತಾರೆ, ತೆಲುಗು ಕವಿಗಳು ಬರ್ತಾರೆ, ಅದು ಮುಖ್ಯ ಅಲ್ಲ. ವಿರಾಟ ಪರ್ವ ನಾನು ಒಂಥರ ಟ್ರೆಡಿಷನಲ್ ಇದು. ನಾನು ಹೇಳಿದ್ರೆ ಯಾರು ಕೇಳಿದ್ರೆ ವಿರಾಟ್ ಪರ್ವದಿಂದ ಆರಂಭ ಮಾಡ್ತೀರಾ ಅಂತ ಕೇಳ್ತಾರೆ. ಕುಮಾರವ್ಯಾಸ ಭಾರತ ಓದ್ರೆ ನನಗೆ ನಾವು ಕ್ಯಾಸೆಟ್ ಮಾಡ್ತೇವೆ, ಕುಮಾರವ್ಯಾಸ ಭಾರತನ ಸಂಪೂರ್ಣ ಮಾಡ್ತಿದ್ದೀನಿ. 50 ಕ್ಯಾಸೆಟ್ ಅಲ್ಲಿ ಅದನ್ನು ಪೂರೈಸಿದೀವಿ. ಆದ್ರೆ ನನಗೆ ವಿದ್ವಾಂಸರು ಆಕ್ಷೇಪಣೆ ಮಾಡಿದ್ದೇನೆಂದ್ರೆ ನೀವು ಇದನ್ನ ವಿರಾಟ್ ಪರ್ವದಿಂದ ಆರಂಭಿಸಬೇಕಾಗಿತ್ತು. ಯಾಕೆ ಮಳೆ ಬರದೇ ಇದ್ರೆ ಹಳ್ಳಿಗಳಲ್ಲಿ ಒಂದು ನಂಬಿಕೆ ಇದೆ, ವಿರಾಟ್ ಪರ್ವ ಓದಿಸ್ಬಿಟ್ರೆ ಮಳೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ಮಳೆ ಬಂದ್ರೆ ಸಾಕಪ್ಪ ಯಾವ್ದು ಬೇಕಾದ್ರೂ ಹೇಳೋಣ. ಮಳೆ ಇಲ್ಲದ ಸ್ಥಿತಿ ಇದೆಯಲ್ಲ, ಅದನ್ನು ನೋಡಕ್ಕಾಗಲ್ಲ ನಮಗೆ. ಕೆರೆಗಳಲ್ಲಿ ಒಣಗಿದ ಕೆರೆಗಳನ್ನು ನೋಡಿದಾಗ ಒಂದು ಸಂಸ್ಕೃತಿಯ ಭಾಗವನ್ನೇ ಕಳ್ಕೊಳ್ತಾ ಇದೀವಿ ನಾವು ಅಂತ. ಪ್ರಕೃತಿ ಯಾಕೆ ಮುಗಿಸ್ಕೊಂಡಿದೆ? ನಾವು ಪ್ಲಾಸ್ಟಿಕ್ ಹಾವಳಿಯನ್ನ ಎಲ್ಲಾ ಕಡೆ ಶುರು ಮಾಡಿ ಇವತ್ತಿಗೂ ಅದರ ಕಾಟ ಜಾಸ್ತಿಯಾಗಿ ಕಾಡುಗಳನ್ನ ಕಡಿದು ನಾವೇ ನಮ್ಮ ಬದುಕನ್ನ ಹಾಳು ಮಾಡ್ಕೊಳ್ತಾ ಇದೀವಲ್ಲ, ಅದು ಕಾರಣ ಇರ್ಬೋದು. ಆದ್ರೆ ನಾನು ಆರ್ಕೊಂಡಿರೋದು ಬೇರೆ ಕಾರಣ. ವಿರಾಟ ಪರ್ವ ಒಂದು ಸ್ಥಿತಿಯನ್ನ ಅಂದ್ರೆ ಪಾಂಡವರಂತಹ ಲೌಕಿಕ ವೀರರು ಸಣ್ಣ ವ್ಯಕ್ತಿಗಳಾಗಿ ಅಜ್ಞಾತವಾಸದಲ್ಲಿ ಕಾಲ ಕಳೆಯಬೇಕಾಯ್ತಲ್ಲ, ಆಗ ನೀವು ಯಾಕೊಳ್ಳಿ ಡೆಪ್ಟಿ ಕಮಿಷನರ್ ಆಗಿದ್ದು ನಾವು ಅಲ್ಲ, ಈ ಕಾಲದ ಡೆಪ್ಟಿ ಕಮಿಷನರ್ ಆಗಿದ್ದು ಕೆಲಸ ಕಳ್ಕೊಂಡ್ರೆ ಏನ್ ಚಿಂತೆ ಇಲ್ಲ, ಅವ್ರ ಮೊಮ್ಮಕ್ಕಳಿಗೆ ಆಗುವಷ್ಟು ಮಾಡಿಟ್ಕೊಂಡ್ರಿ ಸರ್, ಅವ್ರಿಗೇನು ಸಂಕಟ ಆಗೋದಿಲ್ಲ ಅದಲ್ಲ. ಆದ್ರೆ ತುಂಬಾ ಒಳ್ಳೆಯ ಸ್ಥಿತಿಯಲ್ಲಿ ಇದ್ದವನು ಇದ್ದಕ್ಕಿದ್ದಂತೆ ಏನು ಇಲ್ಲದ ಅಜ್ಞಾತನಾಗುವ ಪರಿಸ್ಥಿತಿ ಬಂದ್ರೆ ಕುಂಜರ ಯೂಧಂಬು ದೋಮ ಕುತ್ತುಕ ಜೊಚ್ಚನ್ ಅಂತ ತಲೆಯೊಂದು ಇದೆ ಚಿಕ್ಕನ ಹೇಳ್ತಾನೆ. ಈ ಕುಂಜರ ಯೂಧ ಆನೆಗಳ ಸಮೂಹ ಸೊಳ್ಳೆಯ ಬಾಯಿಗೆ ಸಿಕ್ಕೊಂಡಾಗೆ ಚಿತ್ರ ಅರ್ಥನೇ ಆಗಲ್ಲ ನಮ್ಗೆ. ಸೊಳ್ಳೆ ಬಾಯಿಗೆ ಆನೆಗಳು ಸಿಕ್ಕೊಂಡಾಗಾಯ್ತು ಪಾಂಡವರು ಬಂದಿದ್ದು. ಈ ಕುಂಜರ ಯೂಧಂಬು ದೋಮ, ದೋಮ ಅಂದ್ರೆ ಸೊಳ್ಳೆ ಅಂತ ಹೇಳಿ, ಕುತ್ತುಕ ಜೊಚ್ಚನ್ ಅಲ್ಲಿ ಪ್ರವೇಶ ಮಾಡಿದಾಗಾಯ್ತು. ಆ ವಿಚಾರದಲ್ಲಿ ನಮ್ಗೆ ವಿರಾಟ್ ಪರ್ವ ತುಂಬಾ ಮುಖ್ಯವಾದದ್ದು. ಅದನ್ನ ನಾನು ಎರಡು ಇಬ್ಬರು ಹೇಗೆ ಮಾಡಿದ್ದಾರೆ ಅಂತ ತೋರಿಸೋದಕ್ಕೆ. ವಿರಾಟ ನಗರ ಅನ್ನೋದು ಇವತ್ತು ಉತ್ತರ ಭಾರತದಲ್ಲಿ ಈ ಹೋಶಿಯಾರ್ಪುರದ ಸಮೀಪದಲ್ಲಿ ಇರತಕ್ಕ ದಸೋಹ ಅಂತ ಒಂದು. ಆ ದಸೋಹ ಹೋಶಿಯಾರ್ಪುರಕ್ಕೆ 40 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ವಿರಾಟ ನಗರಿ ಅಂತಲೇ ಹೆಸರು. ಅಲ್ಲೊಂದು ಮರನೂ ಇದೆ, ಅಲ್ಲೊಂದು ದೊಡ್ಡ ಸರೋವರನೂ ಇದೆ. ವಿವಾಹ ಕಾಲದಲ್ಲಿ ಈಗಲೂ ಆ ಮರಕ್ಕೆ ಪೂಜೆ ಮಾಡ್ತಾರೆ. ಇದಕ್ಕೆ ದಸೋಹ ಅಂತ ಯಾಕೆ ಹೆಸರು ಬಂತು ಅಂದ್ರೆ ದ್ರೌಪದಿಯ ಶಾಪದಿಂದ 9 ಸಲ ಈ ಊರು ಹಾಳಾಗೋಯ್ತು. ಸೈರಂದ್ರಿಯಾಗಿದ್ಲಲ್ಲಪ್ಪ ಅವಳು, ಕೀಚಕ ಉಪಕೀಚಕರೆಲ್ಲ ತೊಂದರೆ ಕೊಟ್ಟಿದ್ದ ಅಲ್ಲೇ ತಾನೆ. ಅದರಿಂದ 9 ಸಲ ಕೊನೆಯ ಸಲ ಪ್ರಾರ್ಥಿಸ್ಕೊಂಡು 10ನೇ ಸಲ ದಯವಿಟ್ಟು ನಮ್ಮ ಊರನ್ನ ಹಾಳು ಮಾಡಬೇಡ ಅಂತ ದ್ರೌಪದಿಯ ಪೂಜೆಯನ್ನು ಮಾಡಿದ್ರಂತೆ. ಅದು ಉಳ್ಕೊಂಡು ಅದಕ್ಕೆ ದಸೂಹ ಅನ್ನೋ ಹೆಸರು ಬಂದಿದೆ. ಅದ್ರ 10 ಬಾರಿ ಆಗಿದ್ದು. ಈ ವಿರಾಟ ಪರ್ವವನ್ನ ಸುತ್ತಂಕರವರು ಸರ್ವ ಹೃದಯ ಆಹ್ಲಾದ ಅಂತ ಕರೀತಾರೆ. ಯಾಕೆಂದ್ರೆ ಅಜ್ಞಾತವಾಸ ನಿಮಗೆ ಯಾವ ಸ್ಥಿತಿಯನ್ನು ತರುತ್ತೆ ಅದನ್ನ ಇಲ್ಲಿ ನೋಡಿ. ಸೇವಾ ಉದ್ಯೋಗ ಅನ್ನೋದು ರಾಜರಿಗೆ ಯಾವ ಸ್ಥಿತಿಯನ್ನು ತರುತ್ತೆ? ಇನ್ನೊಂದು ಮುಖ್ಯವಾದ ಕಾರಣ ಏನಂದ್ರೆ ವಿ ರಾಘವನ್ ಹೇಳ್ತಾರೆ ಇದನ್ನ, ಎಲ್ಲರ ಬದುಕಿನಲ್ಲೂ ಇಂಥ ಕಾಳರಾತ್ರಿಗಳು ಬರುತ್ತವೆ ಎಂಬ ಎಚ್ಚರಿಕೆಯನ್ನು ತೋರಿಸೋದಕ್ಕೋಸ್ಕರ ನಮ್ಗೆ ಇದೆ. ಡಾರ್ಕ್ ನೈಟ್ ಆಫ್ ದಿ ಸೋಲ್ ಅಂತ ಹೇಳಿ ಈ ಫಿಲಾಸಫಿಯ ಅಧ್ಯಯನ ಮಾಡೋರಿಗೆ ಗೊತ್ತಿದೆ ನಿಮ್ಗೆ. ಆದ್ರೆ ಸಾಮಾನ್ಯ ಬದುಕಿನಲ್ಲೂ ಕೂಡ ನಿಮ್ಗೆ ಕಾಳರಾತ್ರಿಗಳು ಅಂತ ಇರ್ತವೆ. ಆ ದ್ರೌಪದಿಯ ಸ್ಥಿತಿ ಏನಕ್ಕೆ? ಅವಳು ಎಂಥ ರೂಪವತಿ ಅಂದ್ರೆ ಆ ವಯಸ್ಸಿನಲ್ಲೂ ಕೂಡ ವಿರಾಟ್ ಪರ್ವಕ್ಕೆ ಬರೋಟೋದಕ್ಕೆ 8 ವರ್ಷ ಆಗಿದೆ ಜ್ಞಾಪಕ ಇಟ್ಕೊಳ್ಳಿ. ಅವಳು
ವ್ಯಾಸರು ಬಹಳ ಚೆನ್ನಾಗಿ ಹೇಳ್ತಾರೆ, ಕಾಶ್ಮೀರಿವ ತುರಂಗಮ ಅಂತ ಕರೀತಾರೆ ಅವಳನ್ನ, ಅರಬ್ಬಿ ಟಾಕಣ, ಕಾಶ್ಮೀರದ ಕುದುರೆ ಅಂತ. ಅಂತ ಚಟುವಟಿಕೆ ಅಂತ ಅವಳು. ಅವಳ ಕಣ್ಣು ಎಷ್ಟು ಚೆನ್ನಾಗಿತ್ತಂತೆ ಅಂದ್ರೆ, ನನಗೆ ಉತ್ಪ್ರೇಕ್ಷೆಯನ್ನು ಈ ಮಟ್ಟಕ್ಕೆ ಏರಿಸಬಹುದಾ ಗೊತ್ತಿಲ್ಲ. ಅವಳು ಹೋಗ್ತಾ ಇದ್ರೆ ಮರಗಳ ಎಲೆಗಳೆಲ್ಲ ಅವಳ ಕಡೆಗೆ ಬರ್ತಾ ಇದ್ರು. ಒಂದು ಮರದ ಎಲೆಗಳು ಎತ್ತರದಲ್ಲಿದ್ದವು ಕೂಡ ದ್ರೌಪದಿಯ ಕಡೆಗೆ ಬಗ್ತಾ ಇದ್ವಂತೆ. ಅವಳ ಕಣ್ಣಿಗೆ ಬೀಳಬೇಕು, ಅವಳ ಮುಖದ ದರ್ಶನವನ್ನು ಪಡೆಯಬೇಕು ಅಂತ ಹೇಳಿ ಅಷ್ಟು ಆಸೆ ಆಗ್ತಾ ಇತ್ತು. ಅಂಥ ರೂಪವತಿ. ಇನ್ನೊಂದು ಬಹಳ ಮುಖ್ಯವಾದ್ದು, ಒಬ್ರು ಆಚಾರ್ಯರು, ನಾನು ಹೆಸರು ಹೇಳೋದಿಲ್ಲ, ಒಬ್ರು ಪೂಜ್ಯರು, ನಮ್ಮ ತ್ರೈಮತಸ್ಥ ಆಚಾರ್ಯರಲ್ಲಿ ಒಬ್ರು, ಅವಳ ಬಗ್ಗೆ ಸರ್ವಾಭ್ಯಾಮ್ ರೂಪವತೋ ವರ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ಅವಳು ಸ್ನಾನಘಟ್ಟಗಳಲ್ಲಿ ಸ್ನಾನಕ್ಕೆ ಇಳಿದ್ರೆ, ಹೆಣ್ಮಕ್ಳಿಗೆ ಬೇರೆ ಸ್ನಾನಘಟ್ಟ ತಾನೇ ಅವಾಗ ಇರ್ತಾ ಇದ್ದಿದ್ದು, ಅವಳು ಸ್ನಾನಕ್ಕೆ ಇಳಿದ್ರೆ ಉಳಿದ ಹೆಂಗಸರೆಲ್ಲ ಅಯ್ಯೋ ನಾವು ಗಂಡಸರಾಗಬಾರ್ದಾಗಿತ್ತೆ ಅಂತ ಅನ್ಕೊಳ್ತಾ ಇದ್ದೆ. ಅಂದ್ರೆ ಅಂತಹ ಕಂಪೆಲಿಂಗ್ ಬ್ಯೂಟಿ ಅಂತಾರಲ್ಲ, ಅದು ಯಾರ್ಯಾರಿಗೆ ಹೇಗೆ ಬರುತ್ತೆ ಅದನ್ನ ಮುಂದೆ ಹೇಳ್ತೇನೆ. ಕೀಚಕನಿಗೆ ಹೇಗೆ ಕಾಣಿಸಿದ್ಲು ಅವಳು, ಅಂತಹ ಹೆಣ್ಣು ಐವರ ರಾಣಿಯಾಗಿ ಮೆರೆದವಳು. ಅವಳು ತೈರಂದ್ರಿಯಾಗಿ ಅಂದ್ರೆ ಕಾಲನ್ನು ಒತ್ತೋದು, ಹೆರಳನ್ನ ಹಿಕ್ಕೋದು, ಇಂಥ ಕೆಲಸವನ್ನು ಮಾಡ್ಕೊಂಡಿರ್ಬೇಕಾಗತ್ತಲ್ಲ, ಆ ವಿಚಾರ ಅಲ್ಲಿ ಬರ್ತದೆ. ಮತ್ತೆ ಉತ್ತರ ಕುಮಾರನಂತ ಒಬ್ಬ ವ್ಯಕ್ತಿ, ಉತ್ತರ ಕುಮಾರ ಅನ್ನೋದು ವಿರೋಧಾಭಾಸ, ಅದು ಸರಿ ಇಲ್ಲ, ಅದು ಅವನ್ ಕುಮಾರ ಅಲ್ಲ. ನನಗೆ ಮಹಾಭಾರತದಲ್ಲೇ ಒಂದ್ ಕಡೆ ದ್ರೌಪದಿ ಸ್ವಯಂವರಕ್ಕೆ ಅವನು ಬಂದಿದ್ದ ಅಂತ ಬರುತ್ತೆ ಉತ್ತರ. ಅಂದ್ರೆ ಹೆಚ್ಚು ಕಡಿಮೆ ಇವ್ರ ವಯಸ್ಸನೇ ಅವನು, ಆದ್ರೆ ಬಹುಶಃ ಅವನಿಗೆ ಬಾಲಿಶವಾದ ಬುದ್ಧಿ ಹೋಗಿರ್ಲಿಲ್ಲ ಅಂತ ಕಾಣುತ್ತೆ. ಅದರಿಂದ ಅವನ ಕುಮಾರ, ನಂಗೆ ಕೆಲವು ತುಂಬಾ ಅಸಂಗತವಾದ ಸಂಗತಿಗಳಿವೆ ಇದರಲ್ಲಿ. ಅವನಿಗೆ ಅಷ್ಟು ಚಿಕ್ಕ ವಯಸ್ಸಿನ ಮಗ ಇದ್ನೆ ಅಂತ ಹೇಳಿ ಗೊತ್ತಾಗಲ್ಲ ನಮಗೆ. ಆ ಮಾತು ಬರುತ್ತೆ, ಮಾ ಭಾರತದಲ್ಲಿ ನಾನೇ ಓದಿದ್ದೀನಿ, ನಾವು ಇದಕ್ಕೆ ಬಂದಿದ್ದ ಆ ಉತ್ತರ ಕುಮಾರ ಬೇರೆ ಏನೋ ಏನೋ ಗೊತ್ತಿಲ್ಲ, ಹಾಗಂತ ಏನಾರು ದಬಾಯಿಸ್ಬಿಡ್ಬೋದು ಅಷ್ಟೇನೆ. ಒಟ್ಟಲ್ಲಿ ಆ ವಿಚಾರ ಬರುತ್ತೆ. ಅದಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ಕಾಲ ವಾವನ ಕೀಳು ಮಾಡೋದು, ಬಹಳ ಯೋಚನೆ ಮಾಡ್ಬೇಕಾದಿತ್ತು. ಎಂಥ ಸಂದರ್ಭದಲ್ಲೂ ಕೂಡ ನಿಮಗೆ ವಿಷಮ ಪರಿಸ್ಥಿತಿ ಬಂದಾಗ ಧೈರ್ಯವಾಗಿರಬೇಕು ಅಂತ ತೋರಿಸ್ಕೊಡೋದು ವಿರಾಟ್ ಪರ್ವದ ಕೆಲಸ.